ओम गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुकरे कंकणं सर्वांगे हरिचंदनम सुललितम कंठे च मुक्तावली गोपस्त्री परिवेष्टितो विजयते गोपाल चूड़ामणि वंशी विभूषितकरान्नवनीरदाभात् पीतांबरादरुणबिंबफलाधरोष्ठात् पूर्णेन्दुसुंदर मुखादरविंदनेत्रात् पूर्णेन्दुसुंदर मुखादरविंदनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम नारायण। ಶ್ರೀಕೃಷ್ಣ ಅರ್ಜುನ ಇನ್ಯಾರು ಭೀಮ ಈ ಮೂವರು ಓಕೆ ಶ್ರೀಕೃಷ್ಣ ಅರ್ಜುನ ಭೀಮ ಮೂವರು ಜರಾಸಂಧನ ಮನೆಗೆ ಹೋದರು ಬ್ರಾಹ್ಮಣ ವೇಷ ಹಾಕ್ಕೊಂಡು ಬ್ರಾಹ್ಮಣರು ಅಂದರೆ ಅದರಿಂದ ಅದು ಊಟ ಸಮಯಕ್ಕೆ ಹೋದರು ಅದರಿಂದ ಅತಿಥಿಯನ್ನು ನಿರಾಕರಿಸಕ್ಕಾಗಲ್ಲ ಜರಾಸಂಧ ಒಳಗೆ ಆಹ್ವಾನ ಮಾಡಿ ಸ್ವಾಗತ ಮಾಡಿ ಏನು ಬೇಕು ಎಂದು ಕೇಳಿದ್ದರೆ ನಮಗೆ ಯುದ್ಧ ಬೇಕು ಏನು ದಕ್ಷಿಣ ಯುದ್ಧವೇ ಬೇಕು ನಮಗೆ ಹೇಳಿದ ನಂತರ ಆಯಿತು ನೀವು ಬಂದಿದ್ದಿರೋ ಅತಿಥಿಗಳಾಗಿ ಅದರಿಂದ ನೋಡಿದ್ದರೆ ನೀವೇನೋ ಹಾಗಲ್ಲ ಬ್ರಾಹ್ಮಣರಲ್ಲ ಅನಿಸುತ್ತಾ ಇದೆ ವೇಷ ಹಾಕ್ಕೊಂಡಿದ್ದೀನಿ ಹೌದಲ್ಲ ಎಂದು ನೇರಾಗಿ ಹೇಳಿಬಿಡ್ತಾನೆ ಶ್ರೀಕೃಷ್ಣ ಇವೋ ಇವನು ಅರ್ಜುನ ಇವನು ಭೀಮ ನಾನು ಮಾತ್ರ ನಿನ್ನ ಏನು ನಿನ್ನ ಶತ್ರು ಕೃಷ್ಣ ಎಂದು ಹೇಳಿಬಿಟ್ಟ ಆ ಶ್ಲೋಕ ಚೆನ್ನಾಗಿದೆ ಏನದು ಕೃಷ್ಣಂ ಜಾನೀಹಿ ತೇ ರೂಪಂ ರಿಪುಂ ನಾನು ಯಾರೋ ಗೊತ್ತಾ ನಾನು ಮಾತ್ರ ಕೃಷ್ಣ ನಿನ್ನ ಶತ್ರು ಎಂದು ಹೇಳು ಯಾರು ಹೀಗಾದರೂ ಪರಿಚಯ ಮಾಡ್ಕೊಳ್ತಾರ ಯಾರು ಯಾರಾದರೂ ಪರಿಚಯ ಮಾಡ್ಕೊಳ್ತಾರ ನೀನು ಯಾರಪ್ಪ ಅಂದರೆ ನಾನು ಇಂಥವನು ಮೊನ್ನ ನಿಮ್ಮ ಮನೆಗೂ ಕಳ್ಳತನಕ್ಕೆ ಬಂದೆ ನೋಡಿ ಅವನು ಎಂದು ಯಾರಾದರೂ ಹೀಗೆ ಹೇಳ್ಕೊಡ್ತಾ ಶ್ರೀಕೃಷ್ಣ ಹೇಳಿದ ಆಯಿತು ಅವರು ನಗುತ್ತಾನೆ ನಿನ್ನ ಜೊತೆಗೆ ಮಾತ್ರ ಯುದ್ಧ ಮಾಡಲ್ಲ ನನ್ನನ್ನು ನೋಡಿ ಓಡಿ ಹೋಗಿದ್ದಿ ಅಂಥದ್ದು ನಿನ್ನ ಜೊತೆಗೆ ನಾನೇನು ಯುದ್ಧ ಮಾಡುವುದು ಓಡಿ ಹೋಗಿರುವ ಜೊತೆಗೆ ಯುದ್ಧ ಮಾಡಲ್ಲ ನಾವು ಅರ್ಜುನನು ಚಿಕ್ಕವನು ಭೀಮನೇ ನನ್ನ ಸಮಾನ ಅವರ ಜೊತೆಗೆ ಮಾಡ್ತೀರಿ ಅಂದ ಈಗ ಇಬ್ಬರು ಗದ ತಗೊಂಡು ಊರಿಗೆ ಹೊರಗೆ ಹೋಗಿ ಶುರು ಮಾಡಿದ್ದಾರೆ ಏನು ಯುದ್ಧ ಈಗ ಅಷ್ಟರಲ್ಲಿ ತೇವೈ ಗದೆ ಕರೆಂಟ್ ಇಲ್ಲವಾ ಏನು ಹೋಗಲಿಲ್ಲ ಅಮ್ಮಯ್ಯ ಅದು ಅವರು ಮಾಡ್ತಾರೆ ಗೊತ್ತು ಅಲ್ಲಿ ಏನು ಮಾಡ್ತಾರೆ ಚಿಕ್ಕ ಅದ
ಓಕೆ. ಸೊ ಅದಾದ ನಂತರ ಅವರ ಯುದ್ಧ ಹೇಗೆ ನಡೆಯುತ್ತಿದೆ, ಯುದ್ಧ ದೊಡ್ಡ ವಿಸ್ತಾರವಾಗಿ ವರ್ಣನೆ ಮಾಡಲ್ಲ, ಅತಿ ಸಂಕ್ಷಿಪ್ತ, ಮಹಾಭಾರತದಲ್ಲಿ ವಿಸ್ತಾರವಾಗಿ ಬರ್ತದೆ, ಇಲ್ಲಿ ಮಾತ್ರ ಸಂಕ್ಷೇಪವಾಗಿ. ತೇ ವೈಗದೆ ಭುಜಜವೇನ ನಿಪಾತ್ಯಮಾನೆ, ಭುಜಗಳು, ಭುಜಗಳಂದರೆ ಈ ಕೈಗಳಿಷ್ಟು ವೇಗದಿಂದ ಹೋಗ್ತಾ ಇವೆ. ಭುಜಜವೇನ ನಿಪಾತ್ಯಮಾನೆ ಅನ್ಯೋನ್ಯತೋ ಅನ್ಯೋನ್ಯತೋ ಸ ಕಟಿಪಾದಕರೋರು ಜಸ್ತ್ರೂನ್. ಕಟಿಪಾದ ಅಂದರೆ ಒಬ್ಬೊಬ್ಬರೊಬ್ಬರನ್ನು ಒಂದು ಕೈ ಸೊಂಟೆಲು ಭುಜ ಹಿಡ್ಕೊಂಡು ಹಿಡ್ಕೊಂಡು ಅವರನ್ನು ಕುಸ್ತಿ ಮಾಡ್ತಾರಲ್ಲ, ಅವರನ್ನು ಕೆಳಗೆ ಬೀಳಿಸುವುದಕ್ಕೆ ಇಲ್ಲ ಅನ್ಯೋನ್ಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಚೂರ್ಣಿ ಬಭೂವತು ರುಪೇತ್ಯ ಯಥಾರ್ಕ ಶಾಖೆ, ಅದು ಭವತು ರುಪೇತ್ಯ ಸಂಯುಧ್ಯತೋರ್ ದ್ವಿರದಯೋರಿವ ದೀಪ್ತ ಮಂಜೋ. ಒಂದು ಎರಡು ಆನೆಗಳು ಯುದ್ಧ ಮಾಡಿದ್ದರೆ ಹೇಗಾಗ್ತದೋ ಹಾಗೆ ಇತ್ತಂತೆ. ಇತ್ತಂತಯೋ ಪ್ರಹತಯೋರ್ ಗದಯೋರ್ ನೃವೀರವು, ಇದ್ದರು ಗದ ಹಿಡ್ಕೊಂಡು ಯುದ್ಧ ಮಾಡುತ್ತಾ ಇರುವಾಗ ನೃವೀರ ಪರಾಕ್ರಮಿಗಳು ಕ್ರುದ್ಧವು ಸಮುಷ್ಟಿಭಿ, ಈಗ ಕೆಲವು ಆಗಲಿದ್ದರೆ ಮುಷ್ಟಿಯಿಂದ ಏನು ಗುದ್ದುವುದು. ಅಯಸ್ಪರ್ಶೈರಪಿಷ್ಟಾಂ ಶಬ್ದಸ್ಥಯೋ ಪ್ರಹರತೋರ್ ಅಭಿಯೋರ್ ಅಭಿಯೋರಿ ವಾಸಿ, ಆ ಇಬ್ಬರು ಹೊಡೆಯುತ್ತಾ ಇದ್ದರೆ ಶಬ್ದ ದೂರವಾಗಿ ಕೇಳಿಸ್ತಾ ಇದ್ದಂತೆ. ನಿರ್ಘಾತ ವಜ್ರ ಪರುಷ ಸ್ಥಲತಾಡನೋತ್ಥ, ವಜ್ರದಿಂದ ಹೊಡೆದಂತೆ ಶಬ್ದ ಆಗುತ್ತಿತ್ತಂತೆ. ತಯೋರೇವಂ, ಅಷ್ಟೇ ಎರಡೇ ಶ್ಲೋಕಗಳಲ್ಲಿ ಮುಗಿಸಿಬಿಟ್ಟರು ಯುದ್ಧ ದೊಡ್ಡದೇಕೆ, ಅಲ್ಲಿದೆ ಮಹಾಭಾರತದಲ್ಲಿ, ಇಲ್ಲಿ ಮಾತ್ರ ಸಂಕ್ಷೇಪವೇ, ಇಷ್ಟೇ ಸಾಕು. ತಯೋರೇವಂ ಪ್ರಹರತೋ ಸಮಶಿಕ್ಷಾ ಬಲೌ ಜಸೋ, ಸಮಾನವಾದ ಶಿಕ್ಷಾ, ಶಿಕ್ಷಾ ಅಂದರೆ ಟ್ರೈನಿಂಗ್, ಬಲ ಅಂದರೆ ಶಕ್ತಿ, ಓಜಸ್ಸು ಅಂದರೆ ಅದು ಒಂದು ಬಗೆಯಾದ ಶಕ್ತಿ, ತೇಜಸ್ಸು. ಓಜಸ್ಸು ಬಲ ವಿದ್ಯ ಟ್ರೈನಿಂಗ್ ಈ ಎರಡೂ ಸಮಾನವಾಗಿರುವಂಥ ಜರಾಸಂಧ ಭೀಮರು ಇಬ್ಬರು ಮಾಡುತ್ತಾ ಇರುವಾಗ ನಿರ್ವಿಶೇಷ ಮಬೂದ್ ಯುದ್ಧಂ, ಯುದ್ಧವು ನಿರ್ವಿಶೇಷವಾಯಿತು. ನಿರ್ವಿಶೇಷ ಅಂದರೆ ಗೊತ್ತಾ, ನೀವೇನು ಹೇಳ್ತಾರೆ ಆಧುನಿಕ ಭಾಷೆಯಲ್ಲಿ ಡ್ರಾ ಹೇಳ್ತಾರೆ ನೋಡಿ, ಡ್ರಾ ಅಂದರೆ ಯಾರೂ ಗೆಲ್ಲಲಿಲ್ಲ, ಇವನು ಗೆಲ್ಲಲಿಲ್ಲ ಅವರು ಗೆಲ್ಲಲಿಲ್ಲ, ಅದಕ್ಕೆ ಡ್ರಾ ಹೇಳ್ತೀವಲ್ಲ, ಅದೇ ನಿರ್ವಿಶೇಷ ಮಭೂತ್, ಯುದ್ಧ ನಿರ್ವಿಶೇಷವಾಯಿತು. ವಿಶೇಷ ಅಂದರೆ ಯಾರೋ ಒಬ್ಬರು ಗೆದ್ದರೆ ವಿಶೇಷ, ನಿರ್ವಿಶೇಷ ಅಂದರೆ ಅವರು ಗೆಲ್ಲಲಿಲ್ಲ ಇವರು ಗೆಲ್ಲಲಿಲ್ಲ, ಎಷ್ಟೋ ದಿವಸ ನಡೆಯಿತು ಯಾರೂ ಗೆಲ್ಲುತ್ತಾ ಇಲ್ಲ. ಅದೇನು ಹೇಳಬೇಕು, ಅದರಿಂದ ನಿರ್ವಿಶೇಷ ಮಭೂತ್ ಯುದ್ಧಮಕ್ಷೀಣ ಜವಯೋರ್ ನೃಪ, ಇಬ್ಬರಿಗೀ ಶಕ್ತಿ ಕ್ಷಯವಾಗಲಿಲ್ಲ, ಇಬ್ಬರಿಗೂ ಶಕ್ತಿ ಇದೆ, ಇಬ್ಬರು ಹಾಗೆ ಮಾಡ್ತಾ ಇದ್ದಾರೆ, ತುಂಬ ಹೊತ್ತು ನಡೆಯಿತು. ಏವಂ ತಯೋರ್ ಮಹಾರಾಜ ಯುದ್ಧತೋ ಸಪ್ತ ಸಪ್ತವಿಂಶತಿ, ಎಷ್ಟು ದಿವಸ ನಡೆಯಿತು, ಸಪ್ತವಿಂಶತಿ ಇಪ್ಪತ್ತೇಳು ದಿವಸ ಹೀಗೇ ನಡೆಯಿತಂತೆ. ಇನ್ನೊಂದು ಆ ಕಾಲದ ಯುದ್ಧ ನೋಡಿ ಎಷ್ಟು ಚೆನ್ನಾಗಿದೆ. ಏವಂ ತಯೋರ್ ಮಹಾರಾಜ ಯುದ್ಧತೋ ಸಪ್ತವಿಂಶತಿ ದಿನಾನಿ ನಿರಗಂಸ್ ತತ್ರ ಸುಹೃದ್ವನ್ ನಿಶಿತಿಷ್ಠತೋ, 27 ದಿನಗಳು ನಡೆಯಿತಂತೆ. ಹಗಲು ಮಾಡ್ತಾರಲ್ಲ, ರಾತ್ರಿ ಏನು ಮಾಡ್ತಾರೆ, ರಾತ್ರಿ ಸ್ನೇಹಿತರ ಹಾಗೆ ಇಂಥದ್ದೇ ಸಭೆಯಲ್ಲಿ ಕುಳಿತುಕೊಂಡು ಮಾತಾಡ್ತಾರಂತೆ. ಹೀಗೆ ಸಭದಲ್ಲಿ ಈಗ ನಾವು ಕೂತಿದ್ದೀವಲ್ಲ, ಹೀಗೆ ಕೂತ್ಕೊಂಡು ಮಾತಾಡ್ತಾರಂತೆ. ಪೂರ್ವಕಾಲದಲ್ಲಿ ಯುದ್ಧ ಅಂದರೆ ಹಾಗೆ ಇತ್ತು, ಈ ಕಾಲದ ಯುದ್ಧ ಅಲ್ಲ, ಅವರು ರಾಕ್ಷಸರು ಮನುಷ್ಯರೇ ಅಲ್ಲ. ಯುದ್ಧ ಅಂದರೆ ಹೇಳಿ ನಾನೀಗ ಮಾಡ್ತೀ ಎಂದು ಹೇಳಿ ಯುದ್ಧ ಮಾಡ್ತಾರೆ. ಈಗ ಮುಗಿಯಿತು ಅಂದರೆ ಮುಗಿದ ನಂತರ ಮಿಕ್ಕ ಹಾಗೆ ಮಾತಾಡ್ತಾರೆ, ಊಟ ನೋಡ್ತಾರೆ, ಅವ್ರಿಗೇನು ಬೇಕು, ಇನ್ನೇನು ಬೇಕಾ, ಮಲ್ಕೊಳ್ಳುವುದಕ್ಕೆ, ಊಟ ತಿನ್ನುವುದಕ್ಕೆ ಎಲ್ಲ ನೋಡ್ತಾರೆ, ಸೇವಕರಿರುತ್ತಾರೆ, ಎಲ್ಲ ನೋಡ್ತಾರೆ, ಮತ್ತು ಯುದ್ಧ ಬಂದಾಗ ಯುದ್ಧ ಆಡ್ತಾರೆ. ಅದು ಅದರಿಂದ ಏಕೆ ಹೇಳ್ತಾ ಇದ್ದೀನಂದರೆ ನಮ್ಮ ರಾಕ್ಷಸರಿದ್ದಾರೆ ನೋಡಿ, ಯಾರೋ ಗೊತ್ತಾ, ನಮ್ಮ ಮಕ್ಕಳಿಗೆ ಶಾಲೆ ಕಾಲೇಜಿಗೆ ಪುಸ್ತಕಗಳು ಬರೆದಿರುವ ರಾಕ್ಷಸರಿದ್ದಾರೆ ನೋಡಿ, ಅವರಿಗೆ ಹೇಳ್ತಾ ಇದ್ದೆ. ಈ ಪ್ರೊಫೆಸರ್ಗಳು, ರಾಕ್ಷಸ ಪ್ರೊಫೆಸರ್ಗಳು, ಅವರಿಗೂ ಹೇಳ್ತಾ ಇದ್ದೆ. ಅವರೇನು ಹೇಳ್ತಾರೆ, ಈಗ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಭಗವದ್ಗೀತಾ ಯುದ್ಧವನ್ನು ಯುದ್ಧ ಮಾಡಬೇಕೆಂದು ಹಿಂಸೆಯನ್ನು ಉಪದೇಶ ಮಾಡ್ತಾ ಇದೆ ಶ್ರೀಕೃಷ್ಣ. ನಮ್ಮ ಯೇಸು ಅಹಿಂಸಾ ಉಪದೇಶ ಮಾಡಿದ. ಈಗ ನಮ್ಮ ಹಿಂದೂ ಮೂರ್ಖರೆಲ್ಲ, ಹೌದಪ್ಪ, ಯೇಸು ಅಹಿಂಸಾ ಉಪದೇಶ ಮಾಡಿದ, ನಮ್ಮ ಭಗವದ್ಗೀತೆಯಲ್ಲೇ ಯುದ್ಧ ಇದೆ,
ಅರ್ಜುನ ಭೀಮ ಜರಾಸಂಧ ಮಾಡುವುದರಲ್ಲಿ ನಿಮಗೇನಾದರೂ ಹಿಂಸೆ ಕಂಡು ಬರ್ತಾ ಇದೆ? ಯುದ್ಧ ನಡೆಯುತ್ತಾ ಇದೆ, ಎಲ್ಲಿ ಹಿಂಸೆ ಇಲ್ಲ? ಹಿಂಸೆ ಅಂದರೆ ಕ್ರೂರತ, ಅನ್ಯಾಯ, ಮೋಸ ಮಾಡುವುದು, ಅದಿಲ್ಲ. ಯುದ್ಧ ನಡೆಯುತ್ತಾ ಇದೆ. ಆದ್ದರಿಂದ ಪಾಂಡವರು ಅಷ್ಟೇ, ಹಗಲು ಯುದ್ಧ, ರಾತ್ರಿ ಮಾತ್ರ ಒಬ್ಬರ ಅದೇನು ಶಿಬಿರ ಇರುತ್ತದೆ ನೋಡಿ, ಅವರ ಶಿಬಿರಕ್ಕೆ ಇವರು ಹೋಗೋದು, ಇವರ ಶಿಬಿರಕ್ಕೆ ಅವರು ಹೋಗೋದು, ಮಾತಾಡುವುದು, ಎಲ್ಲ ಮಾತಾಡ್ತಿದ್ದರು, ನೋಡುತ್ತಿದ್ದರು. ಯುದ್ಧ ಮುಗಿಯಿತು ಅಂದರೆ ಮತ್ತೆ ಅವರಿಗೆ ಇವರಿಗೆ ಏನೇನು ಬೇಕೋ ಎಲ್ಲ ನೋಡಿಕೊಳ್ಳುವುದು, ಮತ್ತೆ ಯುದ್ಧ ಸಮಯಕ್ಕೆ ಬಂದಾಗ ಯುದ್ಧ ಮಾಡುವುದು. ಆದ್ದರಿಂದ ಓ ಶ್ರೀಕೃಷ್ಣ ಹಿಂಸೆಯನ್ನು ಉಪದೇಶ ಮಾಡಿದ, ಯುದ್ಧ ಮಾಡು ಎಂದು ಹೇಳಿದ. ನಿಮ್ಮದೇನು ಉಪದೇಶ ಇದು? ಆಧ್ಯಾತ್ಮಿಕ ಅಲ್ಲ, ನಮ್ಮದು ಆಧ್ಯಾತ್ಮಿಕ. ಅಹಿಂಸಾ, ಅಹಿಂಸಾ ಅಂದರೆ ಏನು? ಇನ್ನೊಬ್ಬರು ಮಂದಿರಗಳು ಒಡೆದು ಹಾಕು ಅಲ್ಲವೇ, ಇದು ಅಹಿಂಸಾ. ನಮ್ಮ ಯೇಸು ಉಪದೇಶ ಮಾಡಿರುವ ಅಹಿಂಸಾ ಇದು. ಈಗ ಈ ದುಷ್ಟರು ಅಸುರರು ಹೇಳಿಕೊಂಡರೆ ಅವರೇ ಹೇಳ್ಕೊಡ್ತಾರೆ, ನಮ್ಮ ಜನರ ಬುದ್ಧಿ ಎಲ್ಲಿ ಹೋಯಿತು? ನಮ್ಮ ಜನರಿಗೆ ಬುದ್ಧಿ ಇಲ್ಲದೆ ಇಂಗ್ಲೀಷ್ ಮೀಡಿಯಂ ಯಾವಾಗ ಓದಿಕೊಂಡರೋ ಆ ದಿವಸದಿಂದ ಇವರಿಗೆ ಬುದ್ಧಿ ಹೋಯಿತು. ಯಾವಾಗ ಇಂಗ್ಲೀಷ್ ಮೀಡಿಯಂ ಓದಿಕೊಂಡರೋ ಆ ದಿವಸದಿಂದ ಇವರಿಗೆ ಬುದ್ಧಿ ಹೋಯಿತು. ಆದ್ದರಿಂದ ಅವರು ಹೇಳಿದ್ದು ಇವರು ರಿಪೀಟ್ ಮಾಡ್ತಾರೆ. ಎದುರಾಗಿ ಕಂಡು ಬಂದರು, ಎದುರಾಗಿ ಕಂಡು ಬಂದರು ಇದು ತಪ್ಪು ಅಂದರೆ ಹೌದು, ಅವ್ರು ಹೇಳಿದ್ದಾರೆ ಅದರಿಂದ ತಪ್ಪು. ಏಕಪ್ಪ ತಪ್ಪು ಅಂದರೆ ಅವರು ಹೇಳಿದ್ದಾರೆ, ಅವರಿಗಿಂತ ದೊಡ್ಡದು ಗೊತ್ತಾ? ಒಂದೆಲ್ಲೋ ಒಂದು ನಾಟಕದಲ್ಲಿ ನೋಡಿದ್ದೀನಿ, ನಾನು ಹೇಳಿದ್ದೀನ, ಒಂದು ನಾಟಕದಲ್ಲಿ ನೋಡಿದ್ದೀನಿ. ಪತಿ ಪತ್ನಿ ಇಬ್ಬರಿದ್ದರಂತೆ. ಪತಿಗೆ ಏನಾಯಿತು, ಅವ್ರಿಗೇನೋ ಅನಾರೋಗ್ಯ ಬಂತು, ಜರಣ ಏನೋ, ಆದ್ದರಿಂದ ಅವ್ರು ಮಲ್ಕೊಂಡು ಬಿಟ್ಟರು. ಡಾಕ್ಟರನ್ನು ಕರೆದರು, ಅವ್ರು ಬಂದು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಕೈಗೆ ಮಾಡಬೇಕೋ ಈ ಕೈಗೆ ಮಾಡಬೇಕೋ ಗೊತ್ತಿಲ್ಲ, ಯಾರೂ ಬಂದಿರುವ ಡಾಕ್ಟರ್ಗೆ. ಅವ್ರು ಏನೋ ಏನೋ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ಮಾಡ್ತಾ ಇತ್ತು. ಏನು ಮಾಡಿದ ಕೊನೆಗೆ ಇವರಿಗೆ ಪಲ್ಸೇ ಸಿಗಲಿಲ್ಲ, ಅವ್ರಿಗೆ ಒಂದು ಸತ್ತು ಹೋದ ಎಂದು ಹೇಳಿ ಅವನು ಮಲ್ಕೊಂಡವನು ಎದ್ದು, ಏಯ್ ನನ್ನನ್ನು ಸತ್ತು ಹೋಗಿದ್ದೆ ಹೇಳ್ತೀಯಾ, ನಾನು ಬದುಕಿದ್ದೀನಿ ಅಂತ ಹೇಳ್ತಾನೆ. ಆ ಡಾಕ್ಟರ್ ಏನು ಹೇಳ್ತಾನೆ, ಎಲ್ಲರೂ 5 ವರ್ಷ ಓದ್ತಾರೆ MBBS, ನಾನು ಒಂದೊಂದು MBBS 2-2 ವರ್ಷ ಓದಿದೆ, ಅಂದರೆ ಒಂದು ಸಲ ಫೇಲ್ ಆಗಿದೆ ಅಂತ ಅರ್ಥ ಅಲ್ಲ. 2-2 ವರ್ಷ 10-12 ವರ್ಷ ಓದಿದೆ ನಾನು. ನಾನು ಹೇಳಿದ್ದು ಆದರೂ ನೀವು ನಾನು ಸತ್ತು ಹೋಗಿದ್ದೆ ಎಂದು ಹೇಳಿದ್ದರೆ ನೀವು ಅಲ್ಲ ಎಂದು ಹೇಳ್ತೀಯಾ? ನಿನಗೆ ಡಾಕ್ಟರ್ ಮಾತನ್ನು ನಿರಾಕರಿಸುವುದಕ್ಕೆ ಎಷ್ಟು ಧೈರ್ಯ ನಿನಗೆ? ಡಾಕ್ಟರ್ ಹೇಳ್ತಾನೆ ಪೇಷಂಟ್. ಪತ್ನಿ ಹೇಳಿದರಂತೆ, ಡಾಕ್ಟರ್ಗೆ ಗೊತ್ತಾ ನಿನಗೆ ಗೊತ್ತಾ, ಯಾರು ಬದುಕು ಹೋದರೆ ಯಾರು ಸತ್ತಿದ್ದಾರೆ ಎಂದು? ಸುಮ್ಮನಿರೋ ಎಂದು ಹೇಳಿದ. ಡಾಕ್ಟರ್ ಹೇಳಿದ ನಂತರ ನೀನು ಸುಮ್ಮನಿರೋ ಎಂದು ಹೇಳಿದ. ಇದು ಏನಪ್ಪ, ಇದು ನಗುವುದಲ್ಲ. ಹಿಂದೂಗಳೆಲ್ಲ ಹೀಗೆ ಇದ್ದೀವಿ ನಾವು, ಹಿಂದೂಗಳೆಲ್ಲ ಹೀಗೆ ಇದ್ದೀವಿ ನಾವು. ನಮ್ಮ ಮೂರ್ಖತನಕ್ಕೆ ನಾವೇ ಸಾಟಿ. ಹಾ, ಏನಂದರೆ ಹೀಗೆ ಆಗಿದ್ದೀವಿ, ಏನರ್ಥವೇ ಇಲ್ಲ. ಅವ್ರು ಹೇಳ್ತಾರಂತೆ ಇಂಗ್ಲಿ, ಎದುರಾಗಿ ಕಂಡು ಬರುತ್ತಾ ಇದ್ದರೂ ಅವರು ಸುಳ್ಳು ಹೇಳಬೇಕಂತ. ಹೌದು ಹೌದಪ್ಪ, ಅವ್ರು ಹೇಳಿದ್ದು ಕರೆಕ್ಟ್. ಅಯ್ಯೋ ಶ್ರೀಕೃಷ್ಣ ಯುದ್ಧ ಮಾಡು ಎಂದು ಹೇಳಿದ, ಅದು ಹಿಂಸೆ. ಇನ್ನೊಂದು ಹೇಳಲ್ಲ, ನಿನ್ನೇ ಕೇಳಿದ್ದೆ, ಮತ್ತೆ ಬೆಳಗ್ಗೆ ಕೇಳಿದ್ದೀರಿ, ನಿನ್ನೇ ಕೇಳಿ ಬಂದೆ ನಿನ್ನ ರಾತ್ರಿಗೆ. ಕಾಂಗ್ರೆಸ್ ಲೀಡರ್ ಇದ್ದ ಆಂಧ್ರದಲ್ಲಿ, ಒಂದು ದೊಡ್ಡ ಲೀಡರ್. ಅವನೇನು ಹೇಳ್ತಾನೆ, ಕ್ರೈಸ್ತ ಜನರು ಮಂದಿರಗಳನ್ನು ಒಡೆದು ಹಾಕಿದ್ದರೆ ತಪ್ಪೇನು? ಕ್ರೈಸ್ತ ಜನರೇ ಹೆಚ್ಚಾಗಿ ಬಿಟ್ಟರೆ ಭಾರತ ದೇಶದಲ್ಲಿ ತಪ್ಪೇನು? ಏಕಿಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ? ಓ, ಕ್ರೈಸ್ತ ಜನರು ಹೆಚ್ಚಾಗ್ತಾ ಇದ್ದಾರೆ, ಮತಾಂತರಗೊಳಿಸ್ತಾ ಇದ್ದಾರೆ, ಏಕೆ ಹೆಚ್ಚಾದರೆ ಏನು? ನಮ್ಮ ಭಗವದ್ಗೀತ ಹೇಳಿದೆ ನೋಡಿ, ಶ್ರೀಕೃಷ್ಣ ಉಪದೇಶ ಮಾಡಿದ ನಂತರ ಯಥೇಚ್ಛಸಿ ತಥಾಕುರು ಹೇಳಿದ್ದನ ಅಲ್ಲವ ಕೊನೆಗೂ 18ನೇ ಅಧ್ಯಾಯದಲ್ಲಿ. ಇದೇನು ಅಶೇಷೇಣ ಇದ ರಹಸ್ಯಂ, ಅದೇನೋ ಹೇಳ್ತಾನೆ ನೋಡಿ. ಅಶೇಷೇಣ ಉಕ್ತಂ, ಪೂರ್ತಿ ಉಪದೇಶವೆಲ್ಲ ಮುಗಿಯಿತು, ಈಗ ಏತತ್ ಸರ್ವಂ ಇದೆಲ್ಲ ಕೇಳಿ ಯಥೇಚ್ಛಸಿ ತಥಾಕುರು. ನೀವು ನನ್ನನ್ನೇ ಒಪ್ಕೋ ಎಂದು ಹೇಳಲಿಲ್ಲ, ನಾನು ಹೇಳಿದ್ದೆಲ್ಲ ಹೇಳಿದೆ, ಈಗ ನಿಮಗೆ ಯಾವುದು ಬೇಕಂದರೆ ಅದು ಮಾಡ್ಕೋ. ಅಂದರೆ ನೀವು ಕ್ರಿಸ್ತ ಮತಕ್ಕೆ ಹೋಗಬಹುದು, ಇಸ್ಲಾಂ ಮತಕ್ಕೆ ಹೋಗಬಹುದು, ಯಾವ ಮತಕ್ಕೆ ಹೋಗಬಹುದು ಎಂದು ಶ್ರೀಕೃಷ್ಣನೇ ಉಪದೇಶ ಮಾಡ್ತಾ ಇದ್ದಾನೆ. ಇವನು ಹಿಂದೂ, ಇವನು ಬ್ರಾಹ್ಮಣ, ಇವನು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ,
ಈ ಜಗನ್ಮೋಹನ್ ರೆಡ್ಡಿಗೆ ಗುಲಾಮಿ ಆಗಿದ್ದ ಎಂದು ಇಷ್ಟು ರಾಕ್ಷಸನಾಗಿ ಮಾತಾಡ್ತಾನೆ ನೋಡಿ. ಇದೇ ಎಲ್ಲ ಹಿಂದೂಗಳ ಬುದ್ಧಿ, ಎಲ್ಲ ಹಿಂದೂಗಳ ಬುದ್ಧಿ. ಏನು ಹೇಳ್ತಾನೆ ಗೊತ್ತಾ, ಭಗವದ್ಗೀತದಲ್ಲಿ ಹೇಳಿದ್ದನಂತೆ ಯಥೇಚ್ಛಿಸಿ ತಥಾಕುರು ಅಂದರೆ ಯಾವ ಮತಕ್ಕಾದರೂ ಮತಾಂತರಗೊಳ್ಳು ಎಂದು ಹೇಳಿದರು. ಇದು ಅರ್ಥ ಅಂತೆ. ಎಲ್ಲ ಜನರಿಗೆ ಈಗ ನಾನು ಹೇಳಿದ್ದರೆ ನೀವು ನಕ್ಕಿದ್ದೀರಿ ನೋಡಿ. ಅವ್ರು ಹೇಳಿದ್ದರೆ ಇವರು ಸತ್ತು ಹೋದರು ಎಂದು ಹೇಳಿದ್ದರು, ಪ್ರಾಣ ಬಿಟ್ಟರು ಇವರು. ಅವರು ಇನ್ನೂ ಪೂರ್ತಿ ಪೂರ್ತಿಯನ್ನು ಸಾಯಲಿಲ್ಲ, ಅವ್ರಿಗೆ ಸುಮ್ಮನೆ ಏನೋ ಜ್ವರಣ ಏನೋ ಬಂತದ್ದೆ ಅಷ್ಟೆ. ಅವ್ರು ಹೇಳಿದೆ, ಏಯ್ ಹಾಗೆ ಹೇಳ್ತಾ ಇದ್ದೀಯಾ, ನಾನು ಬದುಕಿದ್ದೀನಿ ಅಂದು ಅವ್ರು ಕಣ್ಣು ತೆಗೆದು ಹೇಳಿದ್ರಂತೆ ನಾನು ಬದುಕಿದ್ದೀನಿ. ಇವರು ಹೇಳ್ತಾನೆ, ಸುಮ್ಮನೆರು ನಾನು ಡಾಕ್ಟರಾ ನೀನಾ? ನಾನು ಡಾಕ್ಟರ್ ಹೇಳ್ತಾ ಇದ್ದೀನಿ, 10 ವರ್ಷ ಓದಿದ್ದೆ ನಾನು MBBS. ನಾನು ಹೇಳಿದ್ದೀನಿ ನೀವು ಸತ್ತು ಹೋಗಿದ್ದೀನಿ, ನಾನು ಹೇಳಿದಂತೆ ನೀವು ಸುಮ್ಮನೆ ಇರಬೇಕು, ಒಪ್ಕೊಳ್ಬೇಕು, ನೀವು ಒಪ್ಕೊಳ್ಬೇಕಾ? ಇದಾ ಡಾಕ್ಟರ್ ಅಂದರೆ, ಡಾಕ್ಟರ್ ಅಂದರೆ ಇವರು ಬದುಕಿರುವ ಮನುಷ್ಯನನ್ನು ಸತ್ತು ಹೋದ ಎಂದು ಹೇಳಿದ್ದರೆ, ಪೇಷಂಟೇ ಹೇಳ್ತಾನೆ ನಾನು ಸಾಯಲಿಲ್ಲಪ್ಪ ಬದುಕಿದೆ ಅಂದರೆ ಸುಮ್ಮನೆರು? ಡಾಕ್ಟರ್ ಹೇಳಿದ್ದಕ್ಕಿಂತ ಹೆಚ್ಚು ಗೊತ್ತಾ ನಿನಗೆ? ಬೇಕಾದರೆ ನನ್ನ ಮನೆಯಲ್ಲಿ ತೋರಿಸ್ತೀನಿ, 10 ಪುಸ್ತಕಗಳಿವೆ. ಅವ್ರು ಹೇಳಿದ್ದಾರೆ, 10 ಪುಸ್ತಕ ಓದಿದ್ದೆ ನಾನು, ಅದರಿಂದ ನೀವು ಸುಮ್ಮನಿರಬೇಕು, ನಾನು ಸತ್ತು ಹೋಗಿದ್ದೀನಿ ಸತ್ತು ಹೋಗಿದೆ. ಇದು ಯಾರೋ ಅಲ್ಲ, ನಾವು ಹಿಂದೂಗಳೆಲ್ಲ ಹೀಗೆ ಆಗಿಬಿಟ್ಟಿದ್ವಿ ನೋಡು. ಹೇಳ್ತೀನಿ, ಎಲ್ಲ ಮೂರ್ಖರು, ಇನ್ಕ್ಲೂಡಿಂಗ್ ಯಾವ ಗುರುಗಳನ್ನು ಬಿಡಲ್ಲ ನಾನು, ಎಲ್ಲ ಗುರುಗಳು ಇದೇ ಮೂರ್ಖರು, ಇದೇ ಮೂರ್ಖರು ಗುರುಗಳು, ಅದೇ ಮೂರ್ಖ, ವ್ಯತ್ಯಾಸವಿಲ್ಲ. ಈ ಮೂರ್ಖತನದಲ್ಲಿ ಗುರುಗಳಿಗೆ ಸಾಮಾನ್ಯರಿಗೆ ವ್ಯತ್ಯಾಸವೇ ಇಲ್ಲ, ಅದೇ ತರಹ ಮಾತಾಡ್ತಾರೆ. ಅವರು ಹೇಳಿದೆ, ನಮ್ಮ ಧರ್ಮದಲ್ಲಿ ಅರ್ಜುನನಿಗೆ ನೀವು ಭಗವದ್ಗೀತೆ, ನಿಮ್ಮ ಶಾಸ್ತ್ರ ಯಾವುದು? ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಏನಿದೆ? ಯುದ್ಧ ಮಾಡೋ ಎಂದಿದೆ. ಅರ್ಜುನನಿಗೆ ಆತ್ಮ ಗೀತ್ಮ ಎಲ್ಲ ಹೇಳಿದ ಕೊನೆಗೆ ಹೇಳು, ಮತ್ತೆ ಯುದ್ಧ ಮಾಡು, ಯುದ್ಧ ಮಾಡು ಅರ್ಜುನ, ಯುದ್ಧ ಮಾಡು, ಯುದ್ಧ ಮಾಡು ಎಂದೇ ಹೇಳ್ತಾ ಇದೆ. ಸೊ ಹಿಂಸನೆ ಬೋಧಿಸ್ತಾ ಇದೆ. ಹೀಗೆ ಪ್ರವಚನ ಮಾಡಿ ನಿಮಗೆಲ್ಲ ಅನಿಸುತ್ತೆ, ಹೌದಪ್ಪ ಅರ್ಜುನನಿಗೆ ಯುದ್ಧ ಮಾನೆ ಎಂದು ಹೇಳಿದ, ಎಲ್ಲರಿಗೂ ಸಾಯಿಸು ಎಂದೇ ಹೇಳಿದ, ಅಂದರೆ ಹಿಂಸನೆ ಬೋಧಿಸನಲ್ಲ. ಬೈಬಲ್ನಲ್ಲಿ ಯುದ್ಧ ಮಾಡು ಎಂದು ಎಲ್ಲಿಯಾದರೂ ಇದೆಯಾ? ಎಲ್ಲ ಪ್ರೇಮ 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 ಎಂದೇ ಇದೆ ಅಲ್ಲವೇ? ನಿಮಗೇನಿಸುತ್ತೆ? ಬುದ್ಧಿ ಕಲ್ಕೊಂಡವ, ಬುದ್ಧಿ ಕಲ್ಕೊಂಡವರ ಮಾತು. ಕಳ್ಳರು ಸಿಹಿಯಾಗಿ ಮಾಡಿ, ಆ ಕಳ್ಳರ ಮಾತಿನಲ್ಲೇ ಅದಕ್ಕಿಂತ ನೀಚವಾದ ಬುದ್ಧಿ ಇದೆ. ಆದರೆ ನಮ್ಮ ನಾನು ಎಷ್ಟು ಜನರನ್ನು ನನ್ನ ಬಾಯಿಗೆ ಕಿವಿಯಾರ ಕೇಳಿದ್ದೀನಿ, ನಮ್ಮ ಹಿಂದೂಗಳೇ ಬ್ರಾಹ್ಮಣರೇ ಬೈಬಲ್ನಲ್ಲಿ ಆಹಾ ಹಾಗೆ ಇದೆ, ಬೈಬಲ್ನಲ್ಲಿ ಹೀಗೆ ಇದೆ ಎಂದು. ನನ್ನ ಪ್ರವಚನದಲ್ಲಿ ನಾನು ಪ್ರವಚನ ಮಾಡುವಾಗ ಅಲ್ಲಿ ಕುಳಿತುಕೊಂಡು ನನ್ನ ಜೊತೆಗೆ ಜಗಳ ಮಾಡಿ ಕ್ಲಾಸ್ ಎಲ್ಲ ಪಾಠವೇ ಅಸ್ತವ್ಯಸ್ತ ಮಾಡಿ ಹೋಗಿರುವನು ನೋಡಿದ್ದೀನಿ. ಎಷ್ಟೋ ಸಲ ಆಯಿತು ಪಾಠ ಹೇಳುವ, ಎಷ್ಟೋ ನೋಡಿದ್ದೀನಿ. ಯಾರು? ನಮ್ಮ ಮೂರ್ಖರೇ. ನಾನು ಬೈದರೆ ನಿನಗೆ ಹಿಂದೂಗಳನ್ನು ಅತಿಯಾಗಿ ಬೈತಾ ಇದ್ದೀನಿ ಅನಿಸುತ್ತಾ ಇದೆಯಾ? ಒಂದೊಂದು ಮಾತಕ್ಕೆ 5-5 ಸಲ 10-10 ಸಲ ಅನುಭವಿಸಿ ನೋಡಿದ್ದೀನಿ ನಾನು. ಹೈದರಾಬಾದ್ನಲ್ಲಿ ಬಂದು ನನ್ನ ಪ್ರವಚನದಲ್ಲೇ ಕುಳಿತುಕೊಂಡು ಏನೇನು ಮಾತಾಡ್ತಾರೆ, ಅಯ್ಯೋ ರಾಮ, ಎಲ್ಲ ನೋಡಿದ್ದು. ಯಾರು? ನಮ್ಮವರೇ. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾಗ್ತಾ ಇದೆ. ಎಲ್ಲ ನಾನು ಹೇಳಿದ ಒಂದೊಂದು ಮಾತಕ್ಕೆ 10-10 ಸಲ ನೋಡಿದ್ದೀನಿ ನಾನು, 10-10 ಸಲ ನೋಡಿದ್ದೀನಿ. ಇದೇ ಮೂರ್ಖತನ. ಬೈಬಲ್ ಏನು ಹೇಳ್ತಾನೆ? ಇನ್ನೊಬ್ಬರ ಮೇಲೆ ನೀವು ದಾಳಿ ಮಾಡು, ಏಕೆ? ಅವರು ಸೈತಾನ್ ಪೂಜಕರು, ನನ್ನನ್ನೇ ಒಪ್ಕೋ, ನಾನೇ ನಿಜವಾದ ದೇವ, ಅವರೆಲ್ಲರೂ ಸೈತಾನ್ಗಳು. ನೀವು ನನ್ನನ್ನೇ ಒಪ್ಕೊಂಡರೆ ನಿಮಗೆ ಒಂದು ಒಪ್ಪಂದ ಇರುತ್ತದೆ, ನೀವು ನನ್ನನ್ನೇ ಒಪ್ಪಬೇಕು, ನಾನು ಹೇಳಿದ್ದೇ ಮಾಡಬೇಕು. ನೀವು ಹೇಳಿದ್ದಂದ್ರೆ ಏನು? ಇನ್ನೊಬ್ಬರ ಏನು ಊರ ಮೇಲೆ, ಅವರ ಹೊಲ ಗದ್ದಲ ಮೇಲೆ ದಾಳಿ ಮಾಡು, ಅವರ ಹೊಲ ಗದ್ದಲ ನೀವೇನು ಏನು ಹೇಳ್ತಾರೆ, ಬೆಳೆ ಬೆಳೆಸುವ, ಅದು ಬೆಳೆಸದೇ ಇದ್ದರೂ ಎಲ್ಲ ನಿಮಗೆ ಬರುವಂತೆ ನೋಡ್ತೀನಿ, ನೀವು ಗೆಲ್ಲುತ್ತೀರಿ. ನಗರಗಳು, ಮನೆಗಳು, ದೊಡ್ಡ ದೊಡ್ಡ ಮನೆಗಳು, ನಗರಗಳೆಲ್ಲ ನಿಮಗೆ ಬರುತ್ತವೆ ನಿಮ್ಮ ಕೈಗೆ. ಅವರನ್ನೆಲ್ಲ ಸಾಯಿಸು, ಯಾರನ್ನು ಉಳಿಸಬೇಡ. ಹೆಂಗಸರನ್ನು ನಿನಗಾಗಿಟ್ಕೋ, ಗಂಡಸರನ್ನು ಸಾಯಿಸು, ಸಣ್ಣ ಮಕ್ಕಳನ್ನು ನಿಮಗೆ ನಿನ್ನ ಗುಲಾಮರಾಗಿಟ್ಕೋ. ಇನ್ನೂ ಹೆಂಗಸರು ಸಿಕ್ಕಿದರೆ ಹೋಗಿ ಮಾರ್ಕೊಳ್ಳಬಹುದು, ಅವರನ್ನು ಮಾರಿ ಹಣ ಮಾಡಿಕೊಳ್ಳಬಹುದು. ಇದೆ ಈಗಲೂ ಮೊನ್ನೆವರೆಗೆ ಅದೇ ಮಾಡ್ತಾನೆ ಬಂದಿದ್ದರು, ಅದೇ ಮಾಡ್ತಾ ಬಂದು. ಯಾರು ನನ್ನನ್ನು ಒಪ್ಪಲ್ಲವೋ ಅವರು ಬಂದು ನನ್ನ ಎದುರಾಗಿ ಸಾಯಿಸು ಅಂತ ಹೇಳ್ತಾರೆ. ಇದರಲ್ಲಿ ಏನು ಹಿಂಸೆ ಕಂಡು ಬರ್ತಾ ಇಲ್ಲ. ನಮ್ಮ ಗುರುಗಳಿಗೆ, ಮೂರ್ಖ ಗುರುಗಳಿಗೆ ಎಲ್ಲರೂ ಒಂದೇ ಮತಗಳು ಕಂಡು ಬರ್ತಾ ಇವೆ. ಒಬ್ಬನಂತೆ ಯೇಸು ಧ್ಯಾನ ಮಾಡಿಕೊಂಡ್ರೆ ಯೇಸು ದರ್ಶನ ಮಾಡಿಕೊಂಡನಂತೆ. ಹೆಚ್ಚು ಜನರಪ್ಪ ಕಾಮನ್ ಸೆನ್ಸ್ ಕಲ್ಕೊಂಡ ಬ್ರಹ್ಮಜ್ಞಾನಿಗಳು ಹೇಗಿರ್ತಾರೆ?
ಕಾಮನ್ ಸೆನ್ಸ್ ಕಲ್ಕೊಂಡರೆ ಬ್ರಹ್ಮಜ್ಞಾನಿಗಳು ಹೇಗಿರುತ್ತಾರೆ, ಇದೆಲ್ಲ ಸುಳ್ಳಲ್ಲ, ತೋರಿಸ್ತೀನಿ ಪುಸ್ತಕದಲ್ಲಿ. ನಾನು ಹೇಳಿದ್ದು ನಿಮಗೆ ಸಿಟ್ಟು ಬರಬಹುದು, ನಾನು ತೋರಿಸಿದ್ದು ನೀವು ನಮಗಿಂತ ಡಬಲ್, ನನ್ನ ಮಾತು ಕೇಳಿದ್ದಕ್ಕಿಂತ ಡಬಲ್ ಸಿಟ್ಟು ಬರುತ್ತದೆ ಅಷ್ಟು ಹೇಳಿದ್ದಾರೆ. ಅದು ನಾನು ಕಡಿಮೆ ಮಾಡಿ ಹೇಳ್ತಾ ಇದ್ದೀನಿ, ನೀವು ಓದಿ, ತೋರಿಸ್ತೀನಿ ನನ್ನ ಪುಸ್ತಕದಲ್ಲಿ ಎಷ್ಟು ಭಯಂಕರ ಮಾತಾಡ್ತಾರೆ. ಅದಕ್ಕೋಸ್ಕರನೇ ಹಿಂದೂಗಳನ್ನು ಮೂರ್ಖರಾಗಿ ಮಾಡಿಬಿಟ್ಟರು, ಮೂರ್ಖರನ್ನು ಮಾಡಿಬಿಟ್ಟರು ಹಿಂದೂಗಳನ್ನು. 20ನೇ ಶತಮಾನವೇ ಗುಲಾಮಿ ಶತಮಾನ, ಹಾ ಭಯಂಕರ. ಆದ್ದರಿಂದ ಈಗಾದರೂ ಹಿಂದೂಗಳು ಚೇತರಿಸಿಕೊಳ್ಳಬೇಕು, ವಾಸ್ತವವೇನೋ ಗೊತ್ತಾಗಬೇಕು. ರಾಮ ಬೆಳಗ್ಗೆ ಬಂದ, ರಾಮ ಮ್ಯಾನೇಜರ್ ಬೆಳಗ್ಗೆ ಬಂದ, ನಾನು ಅದೇ ಒಂದು ಮಾತು ಹೇಳಿದ್ದೆ. ಯಾವುದೋ ಬೇರೆ ಯಾವುದೋ ಒಂದು ಯೋಚನೆ ಬರುತ್ತಾ ಬರುತ್ತಾ ಬಂದಾಗ ಹೇಳಿದಾಗ, ಅಬ್ಬಾ ಸ್ವಾಮೀಜಿ ನಮ್ಮ ಜನರಿಗೆ ಕಾಮನ್ ಸೆನ್ಸೇ ಇಲ್ಲ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ನೀವು ಹೇಳಿದ ಹಾಗೆ ನನ್ನನ್ನು ಹೇಳ್ತಾನೆ, ನೀವು ಹೇಳಿದ ಹಾಗೆ ನಮ್ಮ ಜನರಿಗೆ ಕಾಮನ್ ಸೆನ್ಸೇ ಇಲ್ಲ, ಏನೇನೋ ಹೇಳಿಬಿಟ್ಟರು. ಅಲ್ಲಿ ಇರುವ ವಾಸ್ತವವನ್ನು ಕಣ್ಣು ಮುಚ್ಚಿಕೊಂಡು ಹೇಳ್ತಾರೆ. ಅಲ್ಲಿ ಏನಿದೆ ನೋಡು, ನೋಡಬೇಕಾಗಿಲ್ಲ. ಇವರು ಹೇಳಿದ್ದಾರಲ್ಲ ಹೇಳಿಬಿಡ್ತೀವಿ, ಅವರು ಹೇಳಿದ್ದಾರಲ್ಲ ಹೇಳಿಬಿಡ್ತೀವಿ. ಅವರು ಎಷ್ಟು ಸುಳ್ಳು ಹೇಳಲಿ, ಕಣ್ಣಿಗೆ ಎದುರು ಪೆಣ್ಣು ಇದು ಪುಸ್ತಕ ಕಂಡು ಬರುತ್ತಾ ಇದ್ದರು, ನೀವೇನಪ್ಪ ಹಿಂದೂಗಳು, ಒಂದು ನಾಯಿ ಒಂದು ಮೀನು ಇಟ್ಕೊಂಡು ನೀವು ಓದ್ತೀರಿ, ಏನು ನೀವು ಮನುಷ್ಯರು. ಹೌದೌದು, ಇದು ನಾಯಿ ಇದು ಮೀನು ಎಂದರು, ಗೊತ್ತಾಯ್ತಾ ನಿಮಗೆ, ಇದು ನಾಯಿ ಇದು ಮೀನು, ಇದೇನು ಪೆನ್ನಲ್ಲ, ಇದು ನಾಯಿ ಇದು ಮೀನು ಆದ ನಂತರ ಏನಾಗ್ತದೆ, ಇದು ಇದು ನಾಯಿಯ ಬಾಲ ಅಲ್ಲ, ಇದು ನಾಯಿ ಬಾಲ. ಹಾಂ ಹೌದೌದು, ಕರೆಕ್ಟೇ ಕರೆಕ್ಟೇ, ನಾಯಿ ಬಾಲ. ಅವ್ರ ಗುರುಗಳು ಹೇಳಿದ್ರಲ್ಲ, ಮುಸ್ಲಿಂ ಕ್ರಿಶ್ಚಿಯನ್ ಹೇಳಿದ್ದರೆ ಅದು ಕರೆಕ್ಟ್ ಆಗುತ್ತದೆ. ಇದು ನಾಯಿ ನೋಡಿದ್ದೀರಾ, ಇದೊಂದು ನಾಯಿ ಇದೊಂದು ಮೀನು. ಹೀಗೆ ಹೀಗೆ ಹೇಳುವುದು ಕಲಿತುಕೊಂಡರು ನಮ್ಮ ಜನರು. ಆ ಅವರ ಪುಸ್ತಕದಲ್ಲಿ ಇದೆ ಅಂದರೆ ಅವರು ಅವತಾರ ಪುರುಷರೇ ಅಲ್ಲವೇ, ಅವರದು ಆಧ್ಯಾತ್ಮಿಕವೇ, ಅವರದು ಮತವೇ, ಅವರಲ್ಲಿ ಮಹಾತ್ಮರಿದ್ದಾರೆ. ಅದರಿಂದ ಅವರ ಪುಸ್ತಕದಲ್ಲಿ ಇದೆ ಅಂದರೆ ಸತ್ಯವಾಗಲೇಬಹುದು, ಸತ್ಯವಾಗಿರಲೇಬಹುದು, ಅದು ಕರೆಕ್ಟೇ. ಏಕೆ ಅವರ ಪುಸ್ತಕದಲ್ಲಿದೆ? ಅವರು ಸುಮ್ಮನೆ ಗುಂಡಾಗಳ ಅಸುರರು. ಸಿ, ಎಲ್ಲರೂ ಅಮ್ಮ ಅಪ್ಪ ಪೂಜ್ಯರಾಗುತ್ತಾರೆ, ಇವನೊಬ್ಬ ಋಷಿ ಇದ್ದಾನೆ ಅಲ್ಲವೇ, ಇವನೊಬ್ಬ ಋಷಿ. ಈ ಋಷಿಗಳಿಗೆ ಅಮ್ಮ ಅಪ್ಪ ಒಂದು ದೇವರು, ಮಹನೀಯರಾಗಿದ್ದಾರೆ ಸಿದ್ಧಪುರುಷರು. ಅದರಿಂದ ಎಲ್ಲರೂ ಅಮ್ಮ ಅಪ್ಪ ಸಿದ್ಧಪುರುಷರೇ ಮಹನೀಯರೇ ಎಂದು ಹೇಳಿಬಿಟ್ರೆ, ಹಿರಣ್ಯಕಶಿಪು ಅಪ್ಪ ಅವರು ಮಹಾತ್ಮ ಅವತಾರ ಪುರುಷ ಎಂದು ಹೇಳಬೇಕು. ನಮ್ಮ ಗುರುಗಳು ಮಹನೀಯರಾದರೆ ಎಲ್ಲರ ಗುರುಗಳು ಮಹನೀಯರು ಅಂದರೆ ಅವರು ಗುರು ಎಂದು ಶಬ್ದ ಬಳಸಿಬಿಡ್ತಾನೆ. ಸೊ ಅವ್ರ ಗುರುಗಳೆಲ್ಲ ಮಹಾತ್ಮರಾಗ್ತಾರಾ? ಶುಕ್ರಾಚಾರ್ಯ ಇವರಿಗೆ ಗುರುಗಳಾಗ್ತಾನೆ, ಅದು ಹಾಗಿದೆ. ಅಂದರೆ ಹಿಂದೂಗಳು ಒಬ್ಬರದನ್ನು ನೋಡಿಕೊಂಡು ಇನ್ನೊಬ್ಬರ ಕಡೆ ಅದೇ ಎಂದು ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಹೇಳುವುದು, ಈ ಬುದ್ಧಿ ಯಾವಾಗ ಬಿಡ್ತಾರೆ? ಒಬ್ಬನು ಗುಂಡ ಇರ್ತಾನೆ, ಭಯಂಕರ ದುಷ್ಟ. ಅವರು ಭಯಂಕರ ದುಷ್ಟವಿರುವಾಗ ನಾವು ಏನು ಮಾಡ್ತೀವಿ, ಹೆದರ್ಕೊಂಡು ಹೆದರ್ಕೊಂಡು ಇರ್ತೀವಿ, ಮಾತಾಡೋಕ್ಕಾಗಲ್ಲ. ಏನು ಮಾತಾಡಿದ್ರೆ ಏನಾಗ್ತದೋ ಏನು, ಮನಸ್ಸಿನಲ್ಲಿ ಅದು ಇಟ್ಕೊಂಡು ಕಷ್ಟಕಾಲ ಇದೆ ಅಂದರೆ ಒಪ್ಕೊಳ್ತೀವಿ. ಅವ್ರು ಗುಂಡ ಇದ್ದಾನೆ, ಅವ್ರು ಎದುರಾಗೇನು ಮಾತಾಡೋಕ್ಕಾಗಲ್ಲ, ಅವರು ತಪ್ಪು ಮಾಡಿದ್ದರೂ ಸುಮ್ಮನೆ ಇರಬೇಕು, ಏನು ಮಾಡಿದ್ರೆ ಸಹಿಸ್ಬಿಡ್ತಾನೆ, ಆಯ್ತು ಆಯ್ತು ಎಂದು ಸುಮ್ಮನೆ ಇರ್ತೀವಿ. ಅದು ತಾತ್ಕಾಲಿಕವಾಗಿರಲಿ, ಇವರೇನು ಮಾಡಿಬಿಟ್ರಂದರೆ ಆ ಗುಂಡ ಹೋಗಿಬಿಟ್ಟ, ಅವರು ಸತ್ತೇ ಹೋದ ಎಷ್ಟೋ ವರ್ಷ ಆಯಿತು, 70 ವರ್ಷ ಆಯಿತು ಬ್ರಿಟಿಷರು ಹೋಗಿ. ನಮ್ಮ ಬುದ್ಧಿಯಲ್ಲಿ ಮಾತ್ರ ಆ ಹಿಂದಿನ ಕಾಲದನ್ನೇ ಇಟ್ಕೊಂಡಿದ್ದೀವಿ, ಅದೇ ಬುದ್ಧಿಯಲ್ಲಿದ್ದು ಈಗಲೂ ಅದೇ ಮಾತಾಡ್ತಾ ಇದ್ದೀವಿ ನಾವು. ಅವರು ಯಾವಾಗನೂ ಬಿಟ್ಟ, ಆದರೆ ನಾವು ಈಗಲೂ ಅದೇ ಮಾತಾಡ್ತಾ ಇದ್ದೀವಿ. ಇದನ್ನು ಏನು ಹೇಳಬೇಕು, ಇದು ನಮ್ಮ ಗತಿ. ಅದಕ್ಕೋಸ್ಕರ ಕೆಲವು ದಿವಸ ಗುಲಾಮಿ ಬಂದರೆ 1000 ವರ್ಷ ಗುಲಾಮರಾಗಿ ಬದುಕುತ್ತಾ ಇದ್ದೀವಿ, 1000 ವರ್ಷ ಗುಲಾಮರಾಗಿ ಬದುಕಿತ್ತೀವಿ ಅನಿಸುತ್ತದೆ. ಹಿಂದೆ ಇತ್ತು, ಈಗ ಹೋಯಿತು, ಎಷ್ಟು ದಿವಸ, ಬ್ರಿಟಿಷರು ಹೋಗಿಬಿಟ್ರು, ಇಲ್ಲ ಈಗ ನಮ್ಮ ಜನರೇ ಈಗಲೂ ಅದೇ ಗುಲಾಮ್ ಬುದ್ಧಿಯಲ್ಲಿದ್ದೀವಿ. ಏನಪ್ಪ ಇದು, ಇದು ಎಷ್ಟು ದಿವಸ ಇರುವುದು, ನಾನು ಬಿಡಬಾರದ ಗುಲಾಮ್ ಬುದ್ಧಿ. ಆ ಬುದ್ಧಿ ಬಿಡದೇ ಇರುವುದರಿಂದ ಇದು ನಮ್ಮ ಗುರುಗಳನ್ನು ಆವಹಿಸಿತು. ಇಂಗ್ಲೀಷ್ನಲ್ಲಿ ಅವರ ಪ್ರವಚನಗಳಲ್ಲಿ ಎಲ್ಲ ಗುಲಾಮ್ ಗುಲಾಮಿ ಬರೆದಿದ್ದರು. ಈಗ ನಾವು ಪುಸ್ತಕಗಳನ್ನು ಓದಿ ಅವರು ಹೇಳಿರುವ ಒಂದೊಂದು ಮಾತೊಂದು ವೇದವಾಕ್ಯ ಎಂದಿಟ್ಕೊಂಡು ಆಚರಿಸ್ತಾ ಇದ್ವಿ. ಹೆಸರಿಟ್ಟರೆ ಬೇಜಾರಾಗ್ತದೆ ಎಂದು ಯಾರ ಹೆಸರು ಹೇಳಲ್ಲ,
ಯೋರಾಮ ದಕ್ಷಿಣದಲ್ಲಿದ್ದಾರೆ, ಉತ್ತರದಲ್ಲಿದ್ದಾರೆ, ಎಲ್ಲರೂ ಮಹಾತ್ಮರು. ಅವರ ಹೆಸರಿಟ್ಟರೆ ಬೇಜಾರು ಮಾಡ್ಕೊಳ್ತಾರೆ, ಬೇಡ. ಬಟ್ ಅದು ಹೇಳಿದ್ದು ಹೇಳ್ತೀನಿ, ಹೇಳಿದ್ದೀನಿ, ಇನ್ನೊಂದು ಸಲ ಹೇಳ್ತೀನಿ, ಮತ್ತೆ ಮುಂದೆ ಮುಂದೆ ಹೇಳ್ತೀನಿ. ಆದ್ದರಿಂದ ನಮಗೆ ಯುದ್ಧ ಎಂಬುದು ಒಂದು ಆಟ ತರಹ. ಈಗ ಗೊತ್ತಾಯ್ತಲ್ಲ, ಕ್ರಿಕೆಟ್ ಆಟ ಹೇಗೆ ಆಟ ಆಡ್ತಾರೋ, ಟೆನ್ನಿಸ್ ಆಡ್ತಾರೆ, ಬ್ಯಾಡ್ಮಿಂಟನ್ ಆಡ್ತಾರೆ, ಸೋತು ಹೋಗುವುದು ಗೆಲ್ಲುವುದು. ಕುಸ್ತಿ ಎಂಬುದು ನಮಗೆ ಒಂದು ಆಟ ಅಷ್ಟೇ. ಯಾರ ಮೇಲೆ ಬಲವಂತವಾಗಿ ಸಾಯಿಸುವುದು, ಹಿಂಸೆ ಮಾಡುವುದಿಲ್ಲ, ಅವರು ಒಪ್ಪಿಕೊಂಡರೆ ಮಾತ್ರ ಮಾಡ್ತೀವಿ. ಅವರು ಬೇಡ ಅಂದರೆ ಅವರು ಓಡಿ ಹೋದರೆ ಸಾಕು, ಬಿಡು ಎಂದಿದೆ ಗೊತ್ತಾ. ಯುದ್ಧ ಮಾಡ್ತಾ ಮಾಡ್ತಾ ಒಬ್ಬರು ತಡ್ಕೊಳ್ಳೋಕ್ಕಾಗದೆ ಅವ್ರ ಪಕ್ಕಕ್ಕೆ ತಾನೇ ಓಡಿ ಹೋದರೆ ಹೊಡೆಯಬೇಡ, ಅವ್ರನ್ನ ಹೊಡೆಯಬೇಡ, ಶಾಸ್ತ್ರ ಹೇಳ್ತಾರೆ, ಅವ್ರನ್ನ ಹೊಡೆಯಬೇಡ, ಬಿಟ್ಟುಬಿಡು. ಯಾಕೆ ತಾನೇ ಓಡಿ ಹೋಗುವನಿಗೆ ನೀವೇಕೆ ಮಾಡೋದು? ಹೊಡೆಯಬೇಡ ಅಂದರೆ ಒಪ್ಕೊಂಡ ಎಂತ ಅರ್ಥ? ಇನ್ನೇನು ಸೋತು ಹೋಯ್ದ ಅಂದರೆ ಒಪ್ಕೊಳ್ತಾನೆ. ಸೋತು ಹೋಗಿ ನಾನೇ ಸೋತು ಹೋಗ್ತೀನಿ ಎಂದು ಸೋತು ಹೋಗಿದೆ ಎಂದು ಓಡಿ ಹೋಗುವವನಿಗೆ ನೀವೇಕೆ ಹೊಡೆಯೋದು, ಸಾಯಿಸುವುದು? ಇವರು ಸುಮ್ಮನೆ ಕೂತಿರುವವರನ್ನು ಹೋಗಿ ಹೊಡೆಯುತ್ತಾರೆ, ಸಾಯಿಸ್ತಾರೆ. ಯಾರು? ಈ ಮುಸ್ಲಿಮರು. ಭಾರತ ದೇಶದಲ್ಲಿ ಯುದ್ಧ ಮಾಡುತ್ತಾ ಇದ್ದರೆ ಮಿಕ್ಕ ಜನರು ಬಂದು ಪಕ್ಕಕ್ಕೆ ನಿಂತ್ಕೊಂಡು ನೋಡ್ತಾರೆ, ನೋಡಲ್ಲ ಯಾರೋ ಜಗಳ ಆಗ್ತಾ ಇದೆ ಅಂದರೆ ಪಕ್ಕಕ್ಕೆ ಬಂದು ನೋಡ್ತಾರಲ್ಲ, ನೋಡ್ತಾರೆ. ಅಷ್ಟೇ ಅಲ್ಲ, ಅವ್ರಿಗೆ ಏನಾದರೂ ಬೇಕಾದರೆ ನೀರು ಕೊಡ್ತಾರೆ, ಇನ್ನೇನಾದರೂ ಬೇಕಂದರೆ ತಂದು ಕೊಡ್ತಾರೆ, ಪಕ್ಕಕ್ಕೆ ನಿಂತ್ಕೊಂಡು ಕೂತ್ಕೊಂಡು ನೋಡ್ತಾರೆ ಯುದ್ಧ ಮಾಡ್ತಾ ಇದೆ. ಇವರೇನು ಮಾಡಿದರು, ಹಿಂದೂ ಜನರು ಹಿಂದೆ ಯುದ್ಧ ಮಾಡುವಾಗ ಆ ನೋಡಿದವರನ್ನು ಯಾರೂ ಏನು ಮುಟ್ಟುತ್ತಿರಲಿಲ್ಲ, ಇವರಿವರೇ ಏನೇ ಆಗಲಿ ಎಲ್ಲ ಆದ ನಂತರ ಸೋತು ಹೋದೋ ಗೆಲ್ಲು ಹೋಗೋದು ಸತ್ತು ಹೋಗೋದು ಮುದ ನಂತರ ಹೋಗುತ್ತಿದ್ದರು. ಮಿಕ್ಕ ಪಕ್ಕ ಜನರನ್ನು ಯಾರೂ ಮುಟ್ಟುತ್ತಿರಲಿಲ್ಲ. ಇವರು ಮೊದಲನೇ ಸಲ ಮುಸ್ಲಿಮ್ಸ್ ಶುರು ಮಾಡಿದ್ದು, ಇವರು ಯುದ್ಧ ಮಾಡಿ ಈಗ ಅವರನ್ನು ಸಾಯಿಸುವುದು, ಹಿಂಸಿಸುವುದು, ದೋಚಿಕೊಳ್ಳುವುದು ಇದು ಶುರು ಮಾಡಿದ್ದು. ಈಗ ಆ ಕಾಲದಿಂದ ಇದೇ ನಡೆಯುತ್ತಾ ಇತ್ತು. ಅಷ್ಟೇ ಅಲ್ಲ, ಅವರು ನಮ್ಮ ಪುಸ್ತಕಗಳು ಕೆಟ್ಟದು, ನಮ್ಮ ಗುರುಗಳು ಶ್ರೀಕೃಷ್ಣ ಪಾಪಾತ್ಮ ಯುದ್ಧ ಅರ್ಜುನನಿಗೆ ಯುದ್ಧ ಮಾಡು, ಇನ್ನೊಬ್ಬರನ್ನು ಸಾಯಿಸು ಎಂದು ಹೇಳಿದ, ಇದೇ ಮಾತು. ಇದು ಯಾರೋ ಲೌಕಿಕರು ಹೇಳಿದ ಬಿಡ್ತೀವಿ, ಇವನು ಬ್ರಾಹ್ಮಣ, ಇವರು ದೊಡ್ಡ ಪಾರ್ಟಿ ಲೀಡರು, ಹೇಗೆ ಮಾತಾಡ್ತಾನೆ ನೋಡಿ. ಕಾಂಗ್ರೆಸ್ನಲ್ಲಿದ್ದಾರೆ ಅಂದರೆ ಈ ಕೆಟ್ಟತನ, ಈ ರಾಕ್ಷಸ ಬುದ್ಧಿಯನ್ನು, ರಾಕ್ಷಸ ಬುದ್ಧಿ ಇರುವವರೇ ಕಾಂಗ್ರೆಸ್ನಲ್ಲಿರ್ತಾರೆ, ಬುದ್ಧಿವಂತ ಯಾರೂ ಇರಲ್ಲ. ಅದು ನೋಡಿ, ಅದು ನೋಡಿ ಹೇಗೆ ಮಾತಾಡ್ತಾನೆ. ಭಗವದ್ಗೀತದಲ್ಲಿ ಹೇಳಿದನಂತೆ, ವಿಮೃಶೈತದತೆ ಅಶೇಷೇಣ ಯಥೇಚ್ಛಸಿ ತಥಾಕುರು. 18ನೇ ಅಧ್ಯಾಯ ಭಗವದ್ಗೀತೆ ಕೇಳಿದ್ದಿರಲ್ಲ, ಏತದಾಖ್ಯಾತಂ ಗುಹ್ಯಾತ್ ಗುಹ್ಯತರಮ್ಮಯ ಅಲ್ಲವೇ, ಏತದಾಖ್ಯಾತಂ ಗುಹ್ಯಾತ್ ಗುಹ್ಯತರಮ್ಮಯ. ಈ ನಿನಗೆ ಅತ್ಯಂತ ರಹಸ್ಯವಾದ ಈ ಉಪದೇಶವನ್ನು ನಿನಗೆ ಕೊಟ್ಟೆ, ವಿಮೃಶೈತದಶೇಷೇಣ, ಇದನ್ನು ಚೆನ್ನಾಗಿ ಯೋಚನೆ ಮಾಡಿ, ನಾನು ಇಷ್ಟೊತ್ತು ಮಾಡಿರುವ ಉಪದೇಶವನ್ನು ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಏನು ಮಾಡಬೇಕು? ಯಥೇಚ್ಛಸಿ ತಥಾಕುರು ಅಂದರೆ ಅರ್ಥವೇನು? ನಾನು ಹೇಳಿರದೆ ಕರ್ಮಯೋಗ ಜ್ಞಾನಯೋಗ ಎರಡು ಹೇಳಿದ್ದೀನಿ ಅಲ್ಲವೇ. ಈ ಕರ್ಮಯೋಗ ಜ್ಞಾನಯೋಗ ಹೇಳಿದಾಗ ಇದನ್ನು ನೋಡಿ ವಿಮರ್ಶೆ ಮಾಡಿ, ಇದರಲ್ಲಿ ಯಾವುದು ನಿಮಗೆ ಅಂದರೆ ನಾನು ನಿಮಗೆ ಬಲವಂತ ಹೇಳ್ತಾ ಇಲ್ಲ, ನಾನು ಹೇಳಿದ್ದು ಸರಿಯಾಗಿದೆಯೋ ಅಲ್ಲವೋ ಎಂದು ಯೋಚನೆ ಮಾಡಿ, ಸರಿಯಾಗಿ ಅನಿಸಿದ್ದಾಗಲೇ ಮಾಡು, ಅಂದರೆ ಯೋಚನೆ ಮಾಡಿಕೊಂಡು ಮಾಡು, ಸುಮ್ಮನೆ ಕುರುಡಾಗಿ ಮಾಡಬೇಡ ಎಂದರ್ಥ ಅಲ್ಲವೇ. ನಾನು ಸುಮ್ಮನೆ ಯುದ್ಧ ಮಾಡು ಹೋಗಿ ಹೊಡೆಯು ಎಂದು ಹೇಳುತ್ತಾ ಇಲ್ಲ. ನಿಮ್ಮ ಮನಸ್ಸಿಗೆ ಬೇಡ ಅನಿಸಿತಲ್ಲ ಮೊದಲನೇ ಅಧ್ಯಾಯದಲ್ಲಿ, ಅಯ್ಯೋ ನಮ್ಮ ದೊಡ್ಡವರನ್ನು ಸಾಯಿಸುವುದು, ದೊಡ್ಡವರನ್ನು ಸಾಯಿಸುವುದು ಧರ್ಮವೇ ಅಲ್ಲವೋ? ನಾನು ಇಷ್ಟೊತ್ತು ಉಪದೇಶ ಮಾಡಿದ ನಂತರ ಭೀಷ್ಮ ದ್ರೋಣಾದಿಗಳು ಪೂಜ್ಯರೇ ಆಗಿದ್ದರೂ ಅವರ ಜೊತೆಗೆ ಯುದ್ಧ ಮಾಡುವುದು ಧರ್ಮವೋ ಅಲ್ಲವೋ? ಯೋಚನೆ ಮಾಡಿಕೊಂಡು ಧರ್ಮ ಯುದ್ಧ ಮಾಡುವುದಾ ಯುದ್ಧ ಬಿಡುವುದಾ? ಯಥೇಚ್ಛಸಿ ತಥಾಕುರು. ಇಷ್ಟು ಕೇಳಿದ ನಂತರ, ಉಪದೇಶ ಕೇಳಿದ ನಂತರ, ಈಗಲೂ ಯುದ್ಧ ಮಾಡುವುದೇ ಧರ್ಮ ಅನಿಸಿದ್ದರೆ ಮಾಡು, ಅಲ್ಲ ನನಗೆ ಬೇಡ ಅನಿಸಿದ್ದರೆ ಬಿಡು. ಇದು ಅವ್ರು ಕೊಟ್ಟಿದ್ದು. ಇವರೇನು ಹೇಳ್ತಾರೆ? ಶ್ರೀಕೃಷ್ಣ ಹೇಳಿದನಂತೆ, ಯಾವ ಮತಕ್ಕೆ ಕ್ರಿಸ್ತು ಮತ ಯೇಸನ್ನು ಯಾವುದನ್ನೇ ಪ್ರವಾದಿಯನ್ನು ಯಾರನ್ನು ಒಪ್ಪಬಹುದು ಎಂದು ಯಥೇಚ್ಛಸಿ ತಥಾಕುರು ಎಂದು ಭಗವದ್ಗೀತೆ ಹೇಳಿದಂತೆ. ಈ ಬುದ್ಧಿಯನ್ನು ಏನು ಹೇಳಬೇಕು, ಏನು ಹೇಳಬೇಕು? ಇದೇ ಎಲ್ಲರೂ. ಇವನು ರಾಜಕಾರಣಿ ಎಂದೇ ಅಲ್ಲ, ಗುರುಗಳೇನು ಕಡಿಮೆ ಇಲ್ಲ, ಸನ್ಯಾಸಿಗಳು ಈ ಮೂರ್ಖತನನೇ, ಇದೇ ಮೂರ್ಖತನ ಮಾತಾಡ್ತಾ ಇದ್ದ. ಇದೊಂದು ಹಿಂದೂಗಳಿಗೆ ಒಂದು ಹುಳ ಏನು ಹೇಳ್ತದೆ, ಒಳಗೆ ಹೋಗುವುದೇ ಅಲ್ಲ, ನಾವೇನು ಹೇಳ್ತೀವಿ ತೆಲುಗಿನಲ್ಲಿ, ಕಚ್ಚುತ್ತಾ ಎಲ್ಲ ಗೋಡೆ ಇದ್ದರೆ ಅದನ್ನೆಲ್ಲ ಅಗಿಯುತ್ತಾ ಇರುತ್ತದೆ ನೋಡಿ, ಕಿರ್ಚುವುದ ಹೇಳ್ತಾರ, ಏನು ಹೇಳ್ತಾರೆ, ಕಿರ್ಚುವುದ, ಅಗಿಯುತ್ತಾ ಇರುತ್ತದೆ ನೋಡಿ ಹುಳ, ಅದು ಗೋಡೆಯನ್ನು ಅಗಿಯುತ್ತಾ ಅಗಿಯುತ್ತಾ ಒಳಗೆ ಒಳಗೆ ಚೊಚ್ಕೊಂಡು ಹೋಗ್ತಾ ಇರ್ತದೆ ನೋಡಿ, ಕೊರೆಯುವುದು. ಈ ಹುಳ ಕೊರೆದಿದೆ ಇವರ ಬ್ರೇನು, ಅದಕ್ಕೋಸ್ಕರ ಹೀಗೆ ಹುಳ ಕೊರೆದಿದೆ ಇವರ ಬುದ್ಧಿ. ಕೊರೆಯುವುದೇ ಹೇಳ್ತಾರೆ, ಕೊರೆದಿದೆ ತೆಲುಗಿನಲ್ಲಿ, ಅದೇ ಹೇಳ್ತೀವಿ, ಪುರುಗು ತೊಲಚಿಂದಿ ಎಂದು ಹೇಳ್ತೀವಿ.
ತೆಲುಗು ಪುರುಗು ತೊಲಚಿಂದಿ ಈ ಕೊರೆದಿದೆ. ಈಗ ಅದಕ್ಕೋಸ್ಕರ ಈ ಬುದ್ಧಿ ಹೀಗಿದೆ ಹಿಂದೂಗಳು, ಭಯಂಕರ ನೀಚ ಬುದ್ಧಿ. ಒಬ್ಬೊಬ್ಬನಿಗೆ ಹೊಡೆಯುವುದು ಬೇಕು, ಭಕ್ತಿ ಬೇಡ, ಮರ್ಯಾದೆ ಬೇಡ. ಗುರುಗಳೇ ಆಗಲಿ ಸಾಮಾನ್ಯರಾಗಲಿ ಒಬ್ಬೊಬ್ಬರಿಗೆ ಒಂದು ಹಂಟರ್ ಅಂದರೆ ಏನು ಹೇಳ್ತಾರೆ, ಚಾವುಟಿ, ಚಾವುಟಿನಿಂದ ಹೊಡೆಯುವುದು ಬೇಕು ಬುದ್ಧಿ ಬರುವವರೆಗೆ. ಅಷ್ಟು ನೀಚರಾಗಿಬಿಟ್ಟರು. ಅಂದರೆ ಚಾವಟಿ ಅಂದರೆ ಚಾವಟಿ ಬೇಕಾಗಿಲ್ಲ, ಅಂದರೆ ಅವ್ರ ಮಾತು ಬಿಡು ಎಂದು ಅರ್ಥ ಅಷ್ಟೆ. ಅವ್ರ ಮಾತು ಬಿಡು ಏಕೆ ಕೇಳುವುದು, ಅವ್ರ ಮಾತುಗಳನ್ನು ತಲೆ ಮೇಲೆ ಕೂರಿಸಿಕೊಂಡು ಅದಕ್ಕಾಗಿ ನಾಶವಾಗ್ತಾಯಿ. ಅವ್ರ ಮಾತುಗಳಿಗೆ ಅಷ್ಟೇಕೆ ಬೆಲೆ ಕೊಡುವುದು? ಅವರು ಯೋಚನೆ ಮಾಡದೆ ಗುಲಾಮಿ ಭಾವನದಲ್ಲಿ ಗುಲಾಮಿ ಬುದ್ಧಿಯಿಂದ ಮಾತಾಡ್ತಾ ಇದ್ದಾರೆ. ಹಾಂ, ಅಲ್ಲಿ ಹೇಳಿದ್ದೇನೆಂದರೆ ಯುದ್ಧ ಮಾಡು ಅಂದರೆ ಅರ್ಥ ಈ ತರಹ ಯುದ್ಧ, ಧರ್ಮಕ್ಕೋಸ್ಕರ ಯುದ್ಧ ಅಷ್ಟೇ ಹೊರತು ಸುಮ್ಮ ಸುಮ್ಮನೆ ಹೋಗಿ ಸಾಯಿಸು ಎಂದು ಹೇಳಿದ್ದೇನೆ. ಅವರು ಸುಮ್ಮ ಸುಮ್ಮನೆ ಸಾಯಿಸ್ತಾರೆ, ಅವರು ಸಾಯಿಸಿದ್ದಕ್ಕೆ ತಪ್ಪಿಲ್ಲ ಅಂತೆ, ನಾವೇ ಕಟ್ಟವರಂತೆ ಎಲ್ಲರದೇ ಹೇಳ್ತಾ ಇದ್ದಾರೆ. ಹೌದು, ಯೋ ಬೈಬಲ್, ನೀವೆಲ್ಲರೂ ಬೈಬಲ್ ಓದಿದ್ದೀರಾ? ಏನಿದೆಯೋ ಗೊತ್ತಿದೆಯಾ? ಇನ್ನು ಮೇಲೆ ಬೈಬಲ್ ಯಾವ ಯಾರು ಹೇಳಿದ್ದರು, ಯಾವ ಗುರುಗಳು ಹೇಳಿದ್ದರು ಕೇಳಬಾರ್ದು. ಏಕೆ? ಅವರಿಗೆ ನೀವೆಷ್ಟು ಗೊತ್ತಿಲ್ಲವೋ, ನಿಮಗೆಷ್ಟು ಗೊತ್ತೋ ಅವ್ರಿಗಷ್ಟೇ ಗೊತ್ತು. ಸುಮ್ಮನೆ ಇಲ್ಲಿಂದ ಓದ್ಕೊಂಡು ಓಹೋ ಅಲ್ಲಿದೆ ಎಂದು ಹೇಳುತ್ತಾರೆ ಅಷ್ಟೇ. ಯೇಸು ಅವತಾರ ಪುರುಷ? ಹೌದು ಭಯ್. ಯಾರು? ನಮ್ಮ ಗುರುಗಳು. ಒಂದು ಬ್ರಹ್ಮಜ್ಞಾನ ಹೇಳ್ತಾನೆ ಯೇಸು, ಬ್ರಹ್ಮಜ್ಞಾನಿ. ಬರೀ ಬ್ರಹ್ಮಜ್ಞಾನಿ ಆದರೆ ಅವರು ಕೊನೆಯ ಸಮಯದಲ್ಲಿ ಅವ್ರನ್ನ ಏನದು ಶಿಲುಬೆ ಮೇಲೆ ಏನು ಹೇಳ್ತಾರೆ, ಶಿಲುಬೆ 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 ಮೇಲೆ ಹಾಕಿದಾಗ ಅವರು ಎಷ್ಟು ಅಳುತ್ತಾ ಇದ್ದ, ಎಂದು ತುಂಬ ಅಳುತ್ತಾ ಇದ್ದ ಅಂದರೆ. ಬ್ರಹ್ಮಜ್ಞಾನಿ ಹಾಗೆ ಇರುತ್ತಾನ? ಶರೀರಕ್ಕೆ ನೋವಾದರೆ ಅಷ್ಟು ಅಳುತ್ತಾನ? ಅಷ್ಟು ದುಃಖ ಇರುತ್ತದೆ? ಅವರೇನು ಹೇಳ್ತಾರೋ ಗೊತ್ತಾ? ಕೇಳಿ ಸ್ವಲ್ಪ, ಎಷ್ಟು ಆಶ್ಚರ್ಯವಾಗಿದೆ. ಹೌದು, ಎಷ್ಟೇ ಕೇಳಲಿ, ಎಷ್ಟೇ ಕೀರ್ಚಲಿ, ಭೂಮಿ ಮೇಲೆ ಬಿದ್ದು ಇಷ್ಟು ಅಳುತ್ತಾ ಇದ್ದರೂ ಅವರಿಗೇನು ಬ್ರಹ್ಮಜ್ಞಾನ ಕಡ್ಡಿಯಾಗಲ್ಲ. ಅಷ್ಟಾಗಿ ಶರೀರ ಬಿಟ್ಟರೂ ಅವರು ಮೋಕ್ಷಕ್ಕೆ ಹೋಗ್ತಾನೆ. ನಮ್ಮ ಗುರುಗಳು ಕೊಡುವ ಎಕ್ಸ್ಪ್ಲನೇಷನ್ ಆಯಿತಾ? ಇನ್ನೊಂದು, ಮತ್ತೆ ಹಾಗಾದರೆ ಯೇಸು ಕೊನೆಯ ಸಮಯದಲ್ಲಿ ಓ ದೇವಾ ದೇವಾ ನನ್ನ ರಕ್ಷಿಸು ಎಂದು ಬೇಡಿಕೊಂಡ? ದೇವಕ್ಕೆ ನೀವೇನು ಹೇಳ್ತು ಕನ್ನಡದಲ್ಲಿ? ದೇವನೇ ದೇವಾ, ದೇವನೇ ಹೇಳ್ತಾರ ದೇವರೇ ಹೇಳ್ತಾರ ಕನ್ನಡ? ದೇವರೇ. ಓ ದೇವನೇ ದೇವನೇ ನನ್ನನ್ನು ರಕ್ಷಿಸು ಎಂದು ಹೇಳ. ಕೊನೆಗೂ ಏನು ಹೇಳ್ತಾನೆ? ಅಯ್ಯೋ ದೇವನೇ, ನನ್ನನ್ನು ಹೀಗೆ ಬಿಟ್ಟು ಬಿಟ್ಟಿದ್ದಿ, ನನ್ನನ್ನು ಈ ಗತಿ ಇಲ್ಲದ ಸ್ಥಿತಿಯಲ್ಲೇ ಬಿಟ್ಟಿದ್ದಿ, ನನ್ನನ್ನು ನೀವು ನೋಡಲೇ ಇಲ್ಲ, ನೋಡಿಕೊಂಡೇ ಇಲ್ಲ, ಅಯ್ಯೋ ನನ್ನದು ಹೀಗೆ ಬಿಟ್ಟಿದ್ದೀಯಪ್ಪ ಎಂದು ಬೇಜಾರು ಮಾಡಿಕೊಂಡು ಪ್ರಾಣ ಬಿಟ್ಟನು. ಈಗ ಇವರು ನಮ್ಮ ಜನರು ಹೋಗಿ ಕೇಳಿದ್ದಾರೆ, ಏನು ಮರಿ ಯೇಸು ಭಗವಂತನಾದರೆ, ಅವತಾರ ಪುರುಷನಾದರೆ, ಅಯ್ಯೋ ಭಗವಂತ ಎಂದು ಬೇಡಿಕೊಂಡು ನನ್ನನ್ನು ಹೀಗೆ ಬಿಟ್ಟಿದ್ದಿ ಏಕೆ? ಬಿಟ್ಟಿದ್ದೆ ಅಂದರೆ ಏನು? ನನ್ನ ಕೈ ಬಿಟ್ಟಿದ್ದು ಹೇಳ್ತಾರ? ಐ ಡೋಂಟ್ ನೋ ಹೌ ಟು ಸೇ ದ ಡಿಚ್ಚಿಂಗ್. ಡಿಚ್ಚಿಂಗ್ ಅಂದರೆ ಏನು ಹೇಳ್ತಾರೆ? ನನ್ನನ್ನು ಕೈ ಬಿಟ್ಟಿದ್ದೇಕೆ ಅಂದರೆ ನನ್ನನ್ನು ರಕ್ಷಿಸಬೇಕಿತ್ತು. ನೀವು ನಾನು ಬೇಡಿಕೊಂಡರೂ ರಕ್ಷಿಸದೆ ನನ್ನನ್ನು ಕೈಬಿಟ್ಟು ನನ್ನನ್ನು ಹೀಗೆ ಗತಿ ದುರ್ಗತಿ ಮಾಡಿಬಿಟ್ಟಿದ್ದಿ ಏಕೆ? ಯೇಸನ್ನು ಗಾಡ್ ಗಾಡ್ ಎಂದು ಬೇಡಿದರೆ ಏನು ನೋಡಿಕೊಂಡಿಲ್ಲ ಅದರಲ್ಲಿದೆ? ಓ ಗಾಡ್ ನನ್ನನ್ನು ಹೀಗೆ ಬಿಟ್ಟಿದ್ದಿ ಎಂದೇ ಹೇಳ್ಕೊಂಡು ಹಾಗೆ ಸತ್ತು ಹೋದ. ಇವರು ಹೇಳ್ತಾರೆ ಓ ಅವತಾರ ಅವತಾರ ಆದರೆ ಮರಿ ಈ ಭಗವಂತನನ್ನು ನಿರಾಶ ಪಾಲಾಗಿ ಸತ್ತು ಹೋದ ಅಷ್ಟೇ. ಅಲ್ಲಿ ಬೈಬಲ್ನಲ್ಲೇ ಇದೆ. ಇದೇಕೆ ಇದೆ? ಆ ಒಂದು ವಾಕ್ಯ ನೋಡಿದರೆ ಅದು ಗಾಡಲ್ಲ ಏನಲ್ಲ, ಅವನು ಒಂದು ಸಾಮಾನ್ಯ ಮನುಷ್ಯ. ಅವರು ಹತ್ತು ಬಿಟ್ಟ, ಅವರಿಗೇನು ಧೈರ್ಯವೇ ಇಲ್ಲ, ಭಗವಂತನ ಮೇಲೆ ವಿಶ್ವಾಸವೇ ಇಲ್ಲ. ಅಯ್ಯೋ ದೇವನೇ ನನ್ನನ್ನು ಬಿಟ್ಟು ಬಿಟ್ಟಿದ್ದೆ ಅಂದರೆ ಇವನು ವಿಶ್ವಾಸವೇ ಜಾರಿ ಹೋಯಿತು. ಅವರಿಗೆಲ್ಲಿ ಭಕ್ತಿಯಲ್ಲಿ, ವೈರಾಗ್ಯವಲ್ಲಿ, ತ್ಯಾಗವೆಲ್ಲಿ? ಅದೆಲ್ಲ ಗುಂಡಾ ಮತಗಳು, ಗುಂಡಾ ಪುಸ್ತಕಗಳು. ಅದರಲ್ಲಿ ಏನಾದರೂ ಇರುತ್ತದೆ? ನಮ್ಮ ಜನರೇ ಆ ಗುಂಡಾ ಪುಸ್ತಕಗಳನ್ನು ಅವತಾರ ಪುರುಷರು ಮಹನೀಯರನ್ನು ಮಾಡಿಬಿಟ್ಟಿದ್ದು ನಮ್ಮ ಗುರುಗಳೇ, ನಮ್ಮ ಹಿಂದೂ ಗುರುಗಳೇ ಮಾಡಿಬಿಟ್ಟರು. ಏಕೆ? ಹುಚ್ಚುತನ, ಗುಲಾಮಿ ಬುದ್ಧಿ. ಈ ಗುರುಗಳು ಏನು ಹೇಳ್ತಾರೆ ಗೊತ್ತಾ ಅದಕ್ಕೆ ಉತ್ತರ? ಅದು ತನಗೋಸ್ಕರ ಅಲ್ಲ, ತಾನು ಬ್ರಹ್ಮಜ್ಞಾನಿ, ತನಗೇನು ದುಃಖವಿಲ್ಲ. ಶರೀರವು ನಾನಲ್ಲ ದೇಹವಲ್ಲ ಎಂದು ಅಭಿಮಾನ ಬಿಟ್ಟಿದ್ದನಲ್ಲ, ದೇಹವು ನಾನಲ್ಲ ಎಂದು ಅಭಿಮಾನ ಬಿಟ್ಟು ಆತ್ಮಸ್ವರೂಪ ಎಂದು ತಿಳ್ಕೊಳ್ತಾನೆ ಬ್ರಹ್ಮಜ್ಞಾನಿ. ಅದರಿಂದ ಯೇಸು ಬ್ರಹ್ಮಜ್ಞಾನಿ. ಅವರಿಗೆ ದೇಹ ದುಃಖದಿಂದ ಅವರಿಗೇನಾಗಲಿಲ್ಲ. ಮರೆ ಹಾಗೆ ಬೇಡಿಕೊಂಡ ಏಕೆ ಅಂದರೆ ತನಗೋಸ್ಕರ ಅಲ್ಲ, ಯೇಸು ಜೊತೆಗೆ ಇನ್ನೊಬ್ಬ ಕಳ್ಳನನ್ನು ಪಕ್ಕಕ್ಕೆ ಶಿಲುಬೆ ಮೇಲೆ ಹಾಕಿದ್ದರು. ಅಲ್ಲಿದೆ ಪುಸ್ತಕದಲ್ಲಿ, ಬೈಬಲ್ನಲ್ಲಿ. ಯೇಸು ಜೊತೆಗೆ ಇನ್ನೊಬ್ಬ ಏನೋದು ಕಳ್ಳನನ್ನು ಹಾಕಿದ್ದರು ಪಕ್ಕಕ್ಕೆ. ಅದರಿಂದ ಅವರಿಗೆ ಮಾಡಿಬಿಟ್ರೆ ಅವರಿಗೋಸ್ಕರ ಬೇಡಿಕೊಂಡ, ಅಯ್ಯೋ ಭಗವಂತ ಇವನನ್ನು ಬಿಟ್ಟಿದ್ದಿ ಏಕೆ ಎಂದು ಅವರಿಗೋಸ್ಕರ ಬೇಡಿಕೊಂಡ, ನನಗೋಸ್ಕರ ಅಲ್ಲ. ಇದೆಲ್ಲಿದೆಯಪ್ಪ? ಅಲ್ಲಿದೆ, ತನಗೋಸ್ಕರನೇ ಬೇಡಿಕೊಂಡ ಎಂದು ಈಗ ನಮ್ಮ ಗುರುಗಳು ತಿರುಚಿ ಮಾತಾಡ್ತಾರೆ. ಇದೇ ಅಂದರೆ ಏನು? ಗುಂಡಾಗಳನ್ನು ತಿರುಚಿ ತಿರುಚಿ ಮಾತಾಡ್ತಾರೆ.
ತಿರ್ಚಿ ತಿರ್ಚಿ ಮತ ಅವರೊಂದು ಕತ್ತಿಯಿಂದ ನಿಮ್ಮನ್ನು ಸಾಯಿಸಿದ್ದರೆ ಇದೇನಪ್ಪ ಇವರು ಬ್ರಹ್ಮಜ್ಞಾನಿಯಾದರೆ ಕತ್ತಿಯಿಂದ ಸಾಯಿಸಿದ ಅಂತ. ಅವರು ಸಾಯಿಸಲಿಲ್ಲ, ಆ ಕೈಯಲ್ಲಿರುವ ಕತ್ತೆ ಸಾಯಿಸಿತು, ಅವರು ಸಾಯಿಸಲಿಲ್ಲ. ಚೆನ್ನಾಗಿದೆ. ಇದೇನಪ್ಪ ಕಳ್ಳತನ ಮಾಡಿ, ನಾನು ಮಾಡಲಿಲ್ಲ, ನನ್ನ ಕೈ ಮಾಡಿತು ಕಳ್ಳತನ, ನಾನು ಮಾಡಲಿಲ್ಲ. ಇದಾ ಬ್ರಹ್ಮಜ್ಞಾನಿಗಳು ಈ ತರಹ ತಿರ್ಚಿ ತಿರ್ಚಿ ಅರ್ಥಗಳು ಕೊಡೋದಾ? ಹಾಂ, ಗುರುಗಳಂದರೆ ಹೀಗಿರುತ್ತದ ವೇದಾಂತ? ಇದೇ ತರಹ ಗುಲಾಮಿ ಬುದ್ಧಿಯಲ್ಲಿ ಮಾತಾಡಿ ಮಾತಾಡಿ ಪುಸ್ತಕ ನೋಡಿದರೆ ಬೇಜಾರಾಗ್ತದೆ. ಅದಕ್ಕೋಸ್ಕರ ಹಿಂದೂಗತಿ ಇಷ್ಟು ದುರ್ಗತಿಯಾಗಿದೆ. ಇದ ಎಕ್ಸ್ಪ್ಲನೇಷನ್ ಇದ್ದನ್ನಿದ್ದ ಹಾಗೆ ಹೇಳಿಬಿಡಿಲ್ಲದೆ ನಾನು ಬೈಬಲ್ ಓದಲಿಲ್ಲ ಗೊತ್ತಿಲ್ಲ ಎಂದು ಸುಮ್ಮನೆಯರು. ಅವ್ರನ್ನ ಬಿಟ್ಟುಬಿಡು, ಇಲ್ಲೇ ಇದ್ದಾರೆ, ನಮಗೆ ಬೇಕಾದಷ್ಟು ಭಗವಂತರಿದ್ದಾರೆ. ರಾಮ ಕೃಷ್ಣ ಶಿವ ಇದು ಓದ್ಕೋ, ರಾಮಾಯಣ ಓದ್ಕೋ, ಇದು ಓದ್ಕೋ ಆಗ್ತದೆ. ನಮ್ಮ ಹಿಂದೂಗಳಿಗೆ ಬೈಬಲ್ ಕೃತಿ ಏಕೆ ಹೇಳೋದು? ಆ ಬೈಬಲ್ ಯಾರೋ ಹಿಂದೂಗಳು ಪ್ರಶ್ನೆ ಮಾಡಿದರೆ ಆ ಬೈಬಲ್ ಗೀಬಲ್ ನಿನಗೆ ಏಕಪ್ಪ, ನಮ್ಮ ರಾಮಚಂದ್ರ ಇದ್ದಾನೆ, ಶಿವ ಇದ್ದಾನೆ, ವಿನಾಯಕ ಇದ್ದಾನೆ, ಸುಬ್ರಹ್ಮಣ್ಯ ಇದ್ದಾನೆ, ಇವರನ್ನೇ ಕೇಳ್ಕೊ, ಇವರನ್ನು ಆರಾಧನೆ ಮಾಡು, ಭಗವಂತನಿರ್ತಾನೆ, ಅವ್ರದ್ದು ನಿಮಗೇಕೆ ಎಂದು ಹೇಳಬಹುದಿತ್ತೆ. ಅಲ್ಲ, ಅವ್ರಿಗೋಸ್ಕರ ಇವರು ಉತ್ತರ ಹೇಳಬಹುದು ಅಲ್ಲ. ಉತ್ತರ ಹೇಳಿದರೆ ಆ ಉತ್ತರಗಳೆಲ್ಲ ನಮ್ಮ ಜನರು ಬರ್ಕೊಂಡು ನಮ್ಮಲ್ಲೇ ಪ್ರಚಾರ ಮಾಡಿಕೊಳ್ಳೋದು. ನಮ್ಮ ಗುರುಗಳು ಬೈಬಲ್ ಕುರಿತು ಹೇಳಿದ್ದಾರೆ, ಎಲ್ಲರೂ ಹಾಗೆ ಮಾಡಿದ್ದಾರೆ. ಏಕೆ? ಒಬ್ಬರು ವಿವೇಕಾನಂದ ಮಾಡಿರುವುದರಿಂದ, ರಾಮಕೃಷ್ಣ ವಿವೇಕಾನಂದರು, ಮಿಕ್ಕ ಸ್ವಾಮಿಗಳು ಸನ್ಯಾಸಿಗಳು ಏನನ್ಕೊಂಡರು, ಅವರೆಲ್ಲ ಬೈಬಲ್ ಕುರಾನ್ ಎಲ್ಲ ಓದಿ ಹೇಳಿದ್ದರಲ್ಲ, ಅದರಿಂದ ಅದರಲ್ಲಿ ಅದೇ ಅರ್ಥ ಇರಬಹುದು, ನಾವೇನು ಓದಲಿಲ್ಲ, ಅವರು ಓದಿದ್ದಾರಲ್ಲ. ಒಬ್ಬ ಸನ್ಯಾಸಿ ಓದಿ ಹೇಳಿದ್ದರೆ ಇನ್ನೊಂದು ಸನ್ಯಾಸಿಗೆ ಧೈರ್ಯ ಬರುತ್ತದೆ, ಅವರು ಸನ್ಯಾಸಿ ಹೇಳಿದ್ದಾರಲ್ಲ, ನಾನು ಹೇಳಿದರೆ ತಪ್ಪಿಲ್ಲ. ಸ್ವಾಮೀಜಿ ಅದೇ ಹೇಳಿದ್ದಾರೆ. ಓ ಯೇಸು ಎಂದು ಅಂತ ಅವತಾರ ಎಂದು ಸ್ವಾಮೀಜಿ ಅದೇ. ಸ್ವಾಮೀಜಿ ಓದಿದ್ದಾರ ಅಂದರೆ ಅವರು ವಿವೇಕಾನಂದ ಹೇಳಿದ್ರು ರಿಪೀಟ್ ಮಾಡಿದ್ದಾರೆ ಅಷ್ಟೇ, ಅವ್ರಿಗೂ ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ಅದು ಪ್ರಿಂಟ್ ಮಾಡಬೇಡಿ. ಕಾರ್ಯಾಲಯ ಒಂದು ಸಲ ಯೋಚನೆ ಮಾಡಿದ್ದಾರೆ ಪ್ರಿಂಟ್ ಮಾಡೋದಕ್ಕೆ ಆ ಮಾತುಗಳು, ಅದು ಮಾಡಬೇಡಿ, ಅದೆಲ್ಲ ಅರ್ಥರಹಿತ ಮಾತುಗಳು. ಅದು ಸ್ವಾಮೀಜಿಗೆ ಗೊತ್ತಿಲ್ಲ, ಓದಲೂ ಇಲ್ಲ. ಅವರು ಯಾರೋ ವಿವೇಕಾನಂದ ಹೇಳಿದ್ದರೆಂದು ತಾನು ಹೇಳುವುದಕ್ಕೆ ಹೊರಟಿದ್ದಾರೆ, ಅವರು ಓದಲಿಲ್ಲ ನೇರಾಗಿ, ಅದು ಬೇಡ ಎಂದು ಹೇಳಿದೆ. ಒಬ್ಬನಿಗೆ ಸಿಟ್ಟು ಬಂತು, ನನಗೊಂದು ಇಷ್ಟು ಉದ್ದ ಪತ್ರ ಬರೆದ, ಈಗಲೂ ಇಟ್ಕೊಂಡು ಇಲ್ಲೇ ಇದ್ದೀನಿ ಪತ್ರ, ಈಗಲೇ ಕಿಟಕಿಯಲ್ಲೇ ಇಟ್ಟಿದ್ದೀನಿ, ಈಗಲೂ ನೋಡಿದ್ದೀನಿ ನಾನು. ಪತ್ರ ಬರೆದ ನನಗೆ, ಅಷ್ಟು ಕನ್ನಡ ಆವಾಗ ಬರ್ತಿರಲಿಲ್ಲ, ಇನ್ನೊಬ್ಬ ಹುಡುಗನಿಂದ ಓದಿಸ್ಕೊಂಡೆ, ಅದು ಅಲ್ಲ ಓದಿ ಒಂದೊಂದು ಮಾತು ಹೇಳಿಸ್ಕೊಂಡೆ. ಸ್ವಾಮೀಜಿ ಏನು ತಪ್ಪು ಮಾಡಿದ್ದರು? ಪ್ರವಾದಿಯನ್ನು ಎಷ್ಟು ಪ್ರಶಂಸೆ ಮಾಡಿದ್ದಾರೆ, ಯೇಸುವನ್ನು ಪ್ರಶಂಸೆ ಮಾಡಿದ್ದಾರೆ, ಅವರೆಲ್ಲ ಅವತಾರ ಪುರುಷರು, ಮಹಾತ್ಮರು, ಬ್ರಹ್ಮಜ್ಞಾನಿಗಳು ಎಂದು ಇಷ್ಟಿಷ್ಟು ಹೆಚ್ಚು ಹೆಚ್ಚಾಗಿ ಪ್ರಶಂಸೆ ಮಾಡಿದ್ದಾರೆ, ಇದರಲ್ಲಿ ಸ್ವಾಮೀಜಿಗೆ ಅದೊಂದು ಹಿರಿಮೆ ಗರಿಮೆ ಅಲ್ಲವೇ ನಮ್ಮ ಸ್ವಾಮಿಗಳದು? ಇನ್ನೊಬ್ಬರ ಮತವನ್ನು ಪ್ರಶಂಸೆ ಮಾಡುವುದು ನಮ್ಮ ಸ್ವಾಮೀಜಿ ಹಿರಿಮೆ ಅಲ್ಲವಾ? ನಮ್ಮ ಸ್ವಾಮೀಜಿ ಗರ್ಮೆ ಅಲ್ಲವಾ? ನಾನು ಕಂಸನನ್ನು ಪ್ರಶಂಸೆ ಮಾಡಿದ್ದರೆ ನನ್ನ ಹಿರಿಮೆ ಗರ್ಮೆ ಅಲ್ಲವಾ? ನೀವೆಲ್ಲರೂ ಏನು ಮಾಡ್ತೀರಿ? ಕಂಸನನ್ನು ಪ್ರಶಂಸೆ ಮಾಡ್ತೀನಿ, ಇನ್ನು ಯಾರನ್ನು ಮಾಡ್ತೀನಿ, ಯಾರ್ಯಾರೇ ಗುಂಡಾಗಳು ಯಾರ್ಯಾರಿರ್ತಾರೆ, ಟಿಪ್ಪು ಸುಲ್ತಾನನ್ನು ಪ್ರಶಂಸೆ ಮಾಡ್ತೀನಿ, ಮೊಹಮ್ಮದ್ ಗೋರಿ ಗಜನಿಯನ್ನು, ಅಪ್ಪ ಅವತಾರ ಪುರುಷರು, ಮಹಾತ್ಮರು, ಓ ಎಂದು ನಾನು ಹೇಳಿಬಿಟ್ರೆ ನಿಮಗೆಲ್ಲರಿಗೂ ಏನನಿಸುತ್ತದೆ? ನಮ್ಮ ಗುರುಗಳು ಟಿಪ್ಪು ಸುಲ್ತಾನನ್ನು, ಇನ್ನು ಯಾರು, ಮೊಹಮ್ಮದ್ ಗೋರಿಯನ್ನು, ಗಜನಿಯನ್ನು ಪ್ರಶಂಸೆ ಮಾಡಿದ್ದಾರೆ, ನಮ್ಮ ಗುರುಗಳು ದೊಡ್ಡತನ ಅಲ್ಲವಾ? ಮೋ, ನಮ್ಮ ಗುರುಗಳು ಇಷ್ಟು ದೊಡ್ಡವರು ಎಂದು ನಿಮ್ಮೆಲ್ಲ ಸಂಭ್ರಮ ಪಟ್ಕೊಂಡು ಆನಂದ ಪಟ್ಕೊಳ್ತೀರ? ಇದು ಹಿರಿಮೆ ಗರಿಮೆನಾ? ಈ ಕಮಿಟಿ ಮೆಂಬರು ಇವನೋ ಒಂದು ದೊಡ್ಡ ಗುಲಾಮಿ, ಮೂರ್ಖ, ಒಂದು ಗುಲಾಮಿ, ಎರಡೂ ಇದೆ. ಅವ್ರಿಗೆ ಬೈಬಲ್ನಲ್ಲಿ ಏನಿದೆಯೋ ಗೊತ್ತಿಲ್ಲ. ಅದು ಏನಿದೆಯೋ, ನಾನದು ಸರಿಯಾಗಿಲ್ಲಪ್ಪ ಅಂದರೆ ಅವರು ಬಂದದಿರಬೇಕು ಎಂದು ಆಗ್ರಹ ಮಾಡ್ತಾರೆ. ನೀವು ಹಾಗೆ ಅಡ್ಡಿ ಮಾಡಬೇಡಿ, ನೀವು ತಿಳ್ಕೊಂಡು ಅಡ್ಡಿ ಮಾಡಬೇಡಿ, ನೀವು ತಿಳ್ಕೊಂಡಿದ್ದು ಪ್ರಿಂಟ್ ಮಾಡಿಸೋಕೆ ಅವಕಾಶ ಕೊಡಿ, ನೀವು ಅಡ್ಡಿ ಮಾಡಬೇಡಿ ಅಂದು ನನಗೆ ಉಪದೇಶ ಮಾಡ್ತ. ಅವರ ಪಾಡಿಗೆ ಅವರು ಹೇಳುವುದೇ ಅಲ್ಲ, ನಾನು ಸರಿಯಾಗಿದೆ ಎಂದೇ ಹೇಳುವುದಕ್ಕೆ ನನಗೆ ಅಡ್ಡಿ ಮಾಡುವವರು ಅಷ್ಟು ಗುಲಾಮರಾಗಿಬಿಟ್ಟರು. ನಾನು ಸರಿಯಾದದ್ದು ಹೇಳ್ತೀನಿ ಅಂದರೆ ನನಗೆ ಅಡ್ಡಿ ಮಾಡಿ, ಇದು ಒಬ್ಬರೇ ಅಲ್ಲ, ಇಡೀ ಭಾರತ ದೇಶ ಹೀಗೆ ಆಗಿಬಿಟ್ಟೆ. ಇವರಿಗೆ ಗೊತ್ತಿಲ್ಲ, ನಾನು ಹೇಳುವಕ್ಕೆ ಹೋದರೆ ನನಗೆ ಅಡ್ಡಿ ಮಾಡ್ತಾರೆ. ಈಗ ಮತ್ತೆ ತಯಾರು ಮಾಡ್ತಾ ಇದ್ದ ಅದೇ ಪುಸ್ತಕಗಳು, ನಾನು ಹೇಳಿದ್ದೀನಿ, ನನಗೆ ಅದು ತೋರಿಸಿ, ನಾನು ಅದಕ್ಕೆ ಪೀಠಿಕೆ ಬರೆಯುತ್ತೀನಿ. ಆ ಪೀಠಿಕದಲ್ಲಿ ಇದು ಸ್ವಾಮೀಜಿ ಯಾವಾಗ ಹೇಳಿದ್ದಾರೆ, ಏಕೆ ಹೇಳಿದ್ದಾರೆ, ಅದರ ಸಂದರ್ಭವೇನು, ಅದರ ಅರ್ಥವೇನು, ಯೇಸು ಪ್ರಶಂಸಕ್ಕೆ ಅರ್ಥ ಇಲ್ಲ, ಅದು ಸ್ವಾಮೀಜಿಗೆ ಗೊತ್ತಿಲ್ಲ. ಅವ್ರು ಸ್ವಾಮೀಜಿ ನಮ್ಮ ಶಾಸ್ತ್ರ, ನಮ್ಮ ಆಧ್ಯಾತ್ಮಿಕ ಹೇಳಿದ್ದು ಚೆನ್ನಾಗಿದೆ, ನಮ್ಮ ಶಂಕರ ಭಾಷ್ಯ ಹೇಳಲಿ ಅದ್ಭುತವಾಗಿ ಹೇಳ್ತಾರೆ, ತಮ್ಮ ಅನುಭವ ಹೇಳಲಿ ಅದ್ಭುತವಾಗಿ ಹೇಳಿ,
ಅವರು ಯಾರೋ ಗುಂಡಾಗಳು ಯೇಸು ಅಂದರೆ ಗೊತ್ತಿಲ್ಲ ಅವರಿಗೆ, ಎಲ್ಲರೂ ಪ್ರಶಂಸೆ ಮಾಡಿದ್ದಾರೆ. ವಿವೇಕಾನಂದ ಹೌದಪ್ಪ ಅಂದ್ಕೊಂಡ. ವಿವೇಕಾನಂದಕ್ಕೆ ಒಂದು ಮೋಹ ಇತ್ತು ಯೇಸು ಮೇಲೆ, ಎಲ್ಲರೂ ಅದೇ ವಿವೇಕಾನಂದ ಪರ್ಸನಲ್ ಮೋಹವನ್ನು ಏನೋ ಪ್ರಮಾಣ ಅಂದ್ಕೊಂಡರು. ಗೊತ್ತಿಲ್ಲ, ಅದೆಲ್ಲ ನಾನು ಪೀಠಿಕೆಯಲ್ಲಿ ಬರೆಯುತ್ತೀನಿ ಅಂದರೆ ನನಗೆ ತೋರಿಸಬಾರದಿಂದ ನಿಜ ನಿಯಮ ಇಟ್ಕೊಂಡು ನನಗೆ ತೋರಿಸದೆ ಅರ್ಜೆಂಟ್ ಪ್ರಿಂಟ್ ಮಾಡಿಸೋಣ ಮಾಡಿಸೋಣ ಎಂದು ಎಲ್ಲ ತಯಾರು ಮಾಡ್ತಾ ಇದ್ದಾರೆ. ನನಗೆ ತೋರಿಸಲೇಬಾರದು, ಮಾಡಿಕೊಂಡೆ, ನಾನೇನು ಮಾಡಲಿ. ಸರ್ದಾರ್ ಪಟೇಲ್ ಹೇಳಿದ್ದು ನೆನಪಾಗ್ತದೆ, ಹಾಂ, ಇವ್ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರಿ ಅಂದರೆ ನಾನು ಯಾರು ನಿನ್ನನ್ನು ಅಡ್ಡಿ ಮಾಡುವುದಕ್ಕೆ ಎಂದು ಹೇಳಿದಂತೆ. ಗೊತ್ತಾ, ಅವರು ಹೇಳಿದ ಸಿಟ್ಟು ಹೆದರಿಸಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ. ನೀವು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದರೆ ನಾನು ಯಾರು ಅಡ್ಡಿ ಮಾಡುವುದಕ್ಕೆ ಮಾಡ್ಕೋ. ಈಗ ನಾನು ಅದೇ ಹೇಳಬೇಕು, ಕಾರ್ಯಾಲಯಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ಬುದ್ಧಿ ಇದ್ದರೆ ನಾನು ಯಾರು ಅಡ್ಡಿ ಮಾಡುವುದಕ್ಕೆ ಮಾಡ್ಕೋ. ಈಗ ನಾನು ಬಿಡಬೇಕಷ್ಟೇ, ಮತ್ತು ನಾನು ಇನ್ನೇನು ಮಾಡಬೇಕು? ಕೇಳಲ್ಲ ಮೂರ್ಖರು, ಮರಿ ಏನು ಮಾಡಬೇಕು? ಗೊತ್ತಿಲ್ಲದ ವಿಷಯ ತಮಗೆ ತಾವು ಓದಿದ್ದರ ತಮಗೇನಾದರೂ ಗೊತ್ತಾದು, ಮರಿ ಗೊತ್ತಿಲ್ಲದ ವಿಷಯದಲ್ಲಿ ಆಗ್ರಹ ಏಕಪ್ಪ ಅದೇ ಮಾಡ್ತೀವಿ ಎಂದು. ಮೂರ್ಖರಿಗೆ ಒಂದು ತಿಳಿವಳಿಕೆನ ಒಂದು ಮಾತಕ್ಕೆ ರೀಸನ ರೈಮ ಎಂದು ಹೇಳ್ತಾರೆ. ಅದಕ್ಕೆ ಒಂದು ಏನಾದರೂ ಅರ್ಥ ಇರುತ್ತದೆ ಆ ಮೂರ್ಖನ ಮಾತಕ್ಕೆ, ಹಾಗೇ ಇರುತ್ತದೆ. ಅದರಿಂದ ನಾವು ಮಾಡ್ಕೊಳ್ತೀವಿ, ಮಾಡಿಕೊಂಡು ನನ್ನ ಅಭಿಪ್ರಾಯ ಹೇಳಿದ್ದೀನಿ. ಆದರೂ ಆಗ್ರಹದಿಂದ ನಾವು ಇದೇ ಮಾಡ್ಕೊಳ್ತೀವಿ ಅಂದರೆ ಮಾಡಿಕೊಳ್ಳಲ್ಲ. ಜನರು ನೋಡಿ ನಿಮ್ಮನ್ನು ನಕ್ಕುತ್ತಾರೆ ನಗುತ್ತಾರೆ, ಆವಾಗ ಬುದ್ಧಿ ಬಂದರೆ ಬರುತ್ತದೆ ಏನೋ ನೋಡೋಣ. ಏನು ಮಾಡೋದು, ಹೇಳಿದ್ದೀನಿ ನನ್ನ ಪಾಡಿಗೆ, ನಾನು ಹೇಳಿದೆ ಬಿಟ್ಟೆ. ಅಂದರೆ ನಾನು ಮೊದಲೇ ಹೇಳಿದ್ದೀನಿ, ನಾನು ಇಲ್ಲಿ ಹೇಳುವಾಗ ಜನರಿಗೆ ಬುದ್ಧಿ ಬರಬೇಕು ಎಂದು ಹೇಳಿದ್ದೀನಿ ಹೊರತು ನಿಮ್ಮನ್ನು ಬಲವಂತವಾಗಿ ಜಗಳ ಮಾಡುವಕ್ಕೇನೇನೇನು ಹೋಗಲ್ಲ. ಇಗೋ ಇದು ಸರಿಯಾಗಿದೆ, ಇದು ತಪ್ಪು, ಇದು ಇರಬೇಕು, ಇದು ಹೀಗೆ ಬೇಕೆಂದು ಹೇಳ್ತೀನಿ. ನೀವು ಕೇಳಿದರೆ ನಿಮ್ಮ ಇಷ್ಟ. ಅಲ್ಲ, ನಾವು ಯಶನ್ನೇ ಪ್ರಚಾರ ಮಾಡ್ಕೊಳ್ತೀವಿ, ಯಶನ್ನೇ ಪ್ರಿಂಟ್ ಮಾಡ್ತೀವಿ ಅಂದರೆ ಮಾಡ್ಕೊ. ನಾನು ಯಾರು ಅಡ್ಡಿ, ನಾನೇನು ಅಡ್ಡಿ ಮಾಡಲ್ಲ, ಮಾಡ್ಕೊ. ಈಗ ಇದು ನಮ್ಮ ಬುದ್ಧಿ, ಎಲ್ಲ ಕಡೆ ಅದೇ ಬುದ್ಧಿ. ಅಂದರೆ ಈ ಬುದ್ಧಿ ವಿವೇಕ, ಎಲ್ಲಕ್ಕಿಂತ ದೊಡ್ಡದು ವಿವೇಕ. ಬುದ್ಧವು ಶರಣಮನ್ವಿಚ್ಛ ಕೃಪಣಾ ಫಲಹೇತವ. ಬುದ್ಧಿ, ಬುದ್ಧವು ಶರಣಮನ್ವಿಚ್ಛ, ಬುದ್ಧಿ ಎಲ್ಲಕ್ಕಿಂತ ಶ್ರೇಷ್ಠ. ಬುದ್ಧಿಯೋಗ, ಬುದ್ಧಿ, ಭಗವದ್ಗೀತಾ, ವಿವೇಕ, ವಿವೇಕ, ವಿವೇಕ. ಶಂಕರಾಚಾರ್ಯರು ಎಷ್ಟು ಹೇಳ್ತಾರೆ, ವಿವೇಕ ಮಾಡು ಗುಣದೋಷ ಸ್ಪಷ್ಟವಾಗಿ ಗೊತ್ತಾ, ಕಣ್ಣು ಮುಚ್ಚಿಕೊಂಡು ಎಲ್ಲ ಒಂದೇ ಎನ್ನುವುದಂಥ ಮೂರ್ಖತನ ಬೇಡ. ಎಷ್ಟೋ ಕಡೆ ಶಂಕರಾಚಾರ್ಯರನ್ನೇ ಬಿಟ್ಟರು ನಮ್ಮ ಜನರು. ಎಷ್ಟು ಮೂರ್ಖತನ ಇದ್ದರೂ ಅಷ್ಟು ಪರ ಒಳ್ಳೆಯದೇ, ಶಂಕರರು ಹೇಳಿದ್ದೆ ಪಕ್ಕಕ್ಕಷ್ಟ. ಆಯಿತು, ಮುಂದೆ ಹೋಗೋಣ. ಏವಂತ ಯೋರ್ ಮಹಾರ ನಿರಗಂಸ್ತತ್ರ ಸುಹೃದ್ ಸುಹೃದ್ವನ್ಯ ಶಿತಿಷ್ಠತೋ. ರಾತ್ರಿ ಮಾತ್ರ, ದಿವಸವೆಲ್ಲ ಯುದ್ಧ ಮಾಡುವುದು, ಸಂಧ್ಯೆ ಆದ ನಂತರ ಬಂದು ಏನು ಮಾಡ್ತಾರೆ? ನಮ್ಮ ಜಸ್ಟು ನಾವು ಏನಾದರೂ ಕಾರ್ಯಕ್ರಮ ಪ್ರವಚನ ಮಾಡಿದರೆ ಬೆಳಗ್ಗೆ ಒಂದು ಇರುತ್ತದೆ ಎಂದು, ಬೆಳಗ್ಗೆ ಒಂದು ತಿಂಡಿ ಏನಾದರೂ ಹಾಲು ಗೀಲು ಕುಡಿದು ಈಗ ನಾವು ಪ್ರವಚನಕ್ಕೆ ಕೂತಿರ್ತೀವಿ. 8 ಮತ್ತೆ 12 ಪ್ರವಚನ ನಡೆಯುತ್ತದೆ. ಮತ್ತೆ ಸ್ವಲ್ಪ ವಿಶ್ರಾಂತಿ ತೊಗೊಂಡು 12 ಊಟ ಮಾಡ್ತಾರೆ, 12:00. ಮತ್ತೆ ಎಲ್ಲರಿಗೂ 1 ವಿಶ್ರಾಂತಿ ಕೊಟ್ಟು ಮತ್ತೆ 3:00 ಮತ್ತೆ ಪ್ರವಚನ ಶುರು ಮಾಡ್ತೀವಿ. ಹಾಗೆ ಅವರಷ್ಟೇ, ಸ್ವಲ್ಪ ಬೆಳಗ್ಗೆ ಏನೋ ಹಾಲೋ ಏನೋ ಕುಡಿಯುವುದು, ಮತ್ತೆ ಯುದ್ಧ ಮಾಡುವುದು, ಮತ್ತೆ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿ ವಿಶ್ರಾಂತಿ ಮಾಡಿಕೊಂಡು ಮತ್ತೆ ಯುದ್ಧ ಮಾಡುವುದು, ಮತ್ತೆ ಸಂಧ್ಯೆವರೆಗೆ 5, ಮತ್ತೆ ಸಂಧ್ಯಾ ಸಾಯಂಕಾಲ ಆದರೆ ಮತ್ತೆ ಸ್ನಾನ ಅನುಷ್ಠಾನ ಸಂಧ್ಯಾವಂದನ ಮಾಡಿಕೊಳ್ಳುವುದು. ಈಗ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರೋದು. ಯಾರು? ಇಬ್ಬರು ಶತ್ರುಗಳು. ರಾತ್ರಿ ಎಲ್ಲ ಮಲ್ಕೊಂಡ ನಂತರ ನಿಮಗೇನಾದರೂ ಬೇಕಾ? ರಾತ್ರಿಗೆ ಹಾಲು ಬೇಕೋ, ತಿನ್ನುವುದು ಬೇಕೋ, ಔಷಧಿ ಬೇಕೋ, ಇನ್ನೇನಾದರೂ ಕೈಗೆ ನೋವುಗಾದರೆ ಔಷಧ ಕೊಡಿಸ್ತೀನಿ, ನಮ್ಮ ಸೇವಕರನ್ನು ಕಳಿಸ್ತೀವಿ, ಆ ವೈದ್ಯರನ್ನು ಕೊಡ್ತೀವಿ, ಔಷಧ ಎಲ್ಲ ಮಾಡಿಕೊಂಡು ಮತ್ತೆ ಬೆಳಿಗ್ಗೆ ಇವತ್ತು ಯುದ್ಧಕ್ಕೆ ರೆಡಿಯಾ, ಅಥವಾ ನಿಮಗೆ ಇನ್ನು ಒಳಂ ಏನು ಹೇಳ್ತಾರೆ, ಮೈ ಸರಿಯಾಗಿದೆಯಾ, ಆರೋಗ್ಯವಾಗಿದೆಯಾ ಅಂದರೆ ಓ ಆರೋಗ್ಯವಾಗಿದೆ, ಆಯಿತು ಬಾ ಏನು ಅಲ್ಲ, ಇವತ್ತಂದು ಆಯ್ತು, ಇವತ್ತು ವಿಶ್ರಾಮ ಮಾಡ್ಕೊಂಡು ನಾಳೆ ಮಾಡೋಣ ಯುದ್ಧ ಎಂದು. ಆಯ್ತು, ಇವತ್ತು ವಿಶ್ರಾಂತಿ ಮಾಡ್ಕೊಂಡು ನಾಳೆ ಮಾಡ್ದೆ. ಇದರಲ್ಲಿ ನಿಮಗೆ ಹಿಂಸೆ ಕಂಡು ಬರ್ತಾ ಇದೆಯಾ? ಭಗವದ್ಗೀತಾ ಹಿಂಸೆಯನ್ನೇ ಉಪದೇಶ ಮಾಡ್ತಾ ಇದ್ದ, ಬೈಬಲ್ ಮಾತ್ರ ಅಹಿಂಸ ಇದ್ದಂತೆ. ಬುದ್ಧಿ 3 ಹಿಂದೆನೇ ಕಲ್ಕೊಂಡು ಬಿಟ್ಟರು. 3 ಇವರು ಏನಾಗಿಬಿಟ್ಟರು? ಕಂಕಾಳಕ್ಕೆ ಏನು ಹೇಳ್ತಾರೆ, ಅಸ್ಥಿಪಂಜರವಾಗಿ ಬದುಕುತ್ತಾ ಇದ್ದಾರೆ. 3 ಹಿಂದೆನೇ ಕಲ್ಕೊಂಡು ಬಿಟ್ಟರು ಬುದ್ಧಿಯನ್ನು, ಅಸ್ಥಿಪಂಜರವಾಗಿ ಬದುಕುತ್ತಾ ಇದ್ದಾರೆ. ಈಗ ಈಗಲ್ಲಿ ಬರಬೇಕು ಬುದ್ಧಿ, ಹಾಗಿದೆ ಗತಿ, ಮಹಾದುರ್ಗತಿ. ಅದರಿಂದ ನೋಡಿ ಎಷ್ಟು ಇದೆ, ಮಹಾಭಾರತ ನೋಡು, ಇದು ನೋಡು, ಯುದ್ಧ ಅಂದರೆ ಹೇಗೆ ನಡೆಯುತ್ತಾ ಇದೆ, ಇದನ್ನು ಹಿಂಸಾ ಎಂದು ಹೇಳಬಹುದಾ? ಸಿ ಏವಂ ತಯೋರ್ ಮಹಾರಾಜ. ಅದರಿಂದ ನೋಡಿದೆ, ನನ್ನ ಸೈಡ್ ಅಂಡರ್ಲೈನ್ ಮಾಡಿಟ್ಟೆ ಈ ಶ್ಲೋಕ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಶಾಸ್ತ್ರಗಳು ಯಾರು ಓದಬೇಕಾಗಿ ಇಲ್ಲೇ ಇವೆ,
ಆದರೆ ಪಕ್ಕಕ್ಕೆ ಪಕ್ಕಕ್ಕೆ ಇಂಗ್ಲೀಷ್ ಮೀಡಿಯಂ ಸುಳ್ಳು ಹೇಳುವುದು ಪಕ್ಕಕ್ಕಿಟ್ಟುಬಿಟ್ರು. ಪುಸ್ತಕಗಳು ಇಲ್ಲೇ ಇರುತ್ತವೆ, ಸಾಂಪ್ರದಾಯಿಕರು ನಿತ್ಯ ಪಾರಾಯಣ ಮಾಡ್ತಾರೆ. ನಿಮ್ಮ ಮಕ್ಕಳು ಮುಂದಿನ ತಲೆಮಾರು ಮಕ್ಕಳು ಅದೇ ಸುಳ್ಳು ಹೇಳಿ ಹೇಳಿ ಕಂಠಸ್ಥ ಮಾಡಿಕೊಂಡು ಅದೇ ರಿಪೀಟ್ ಮಾಡ್ತಾರೆ. ಅವರಲ್ಲಿ ಅವರು ಅದೇ ಮಾಡ್ತಾರೆ. ಪುಸ್ತಕದಲ್ಲಿದೆ, ಯಾರು ನೋಡೋದೇ ಇಲ್ಲ. ಅವರು ಹೇಳಿದ್ದೆ ಕರೆಕ್ಟ್. ಓ, ನಮ್ಮ ಶಾಸ್ತ್ರ ಹೀಗಿದೆ, ನಮ್ಮ ಭಗವದ್ಗೀತದಲ್ಲೆಲ್ಲ ಹಿಂಸೆ ಇದೆ ಅಂದು. ನಮ್ಮ ಒಬ್ಬ ಸ್ನೇಹಿತನಿದ್ದ, ನಾನು ಚಿಕ್ಕನಾಗಿರುವ ನಾವು ಹುಟ್ಟಿದ ಮನೆಯಲ್ಲೇ ಹುಟ್ಟಿದ ಊರಿನಲ್ಲೇ ಪಕ್ಕಕ್ಕೆ ಇದ್ದ. ಸುಮಾರು ನನ್ನ ವಯಸ್ಸೇ ಒಂದು 6 ತಿಂಗಳು, ನನಗಿಂತ ಚಿಕ್ಕ ಅಷ್ಟೆ. 3 ತಿಂಗಳೇ ಅನಿಸುತ್ತದೆ. ನಾನು ಹಿರಿಯನಾಗಿ ವೇದಾಂತ ಕಲಿಯುವ ಸಮಯ ಕಲಿದ ನಂತರ ಗುರುಗಳ ನಂತರನೂ ಭೇಟಿ ಆಗುತ್ತಿದ್ದ ಆಗಾಗ ಭೇಟಿ ಮಾಡಿ. ಅವರು ಇದೇ ಮಾಡುತ್ತಿದ್ದ ನೋಡು, ಭಗವದ್ಗೀತಾ ಹಿಂಸೆ ಹೇಳ್ತೇನೆ. ಇದು ಯಾರು ಹೇಳಿದ ಬುದ್ಧಿಯಪ್ಪ? ಅದು ನೋಡಿ, ಇವನು ಬ್ರಾಹ್ಮಣ, ಇವ ಇದೇ ಮಾತಾಡ್ತಾನೆ. ಇದೇ ಬುದ್ಧಿ ನಮ್ಮ ಜನರಿಗೆ. ನಮ್ಮನ್ನು ಕೀಳಾಗಿ ನೋಡುವುದು, ನಮ್ಮ ಶತ್ರುಗಳ ಸುಳ್ಳೆಲ್ಲ ಸತ್ಯವಾಗಿ ಕಂಡುಬರುತ್ತೆ. ಅವರು ಹೇಳಿದ ಸುಳ್ಳನ್ನು ವೆರಿಫೈ ಮಾಡಬೇಕಾಗಿಲ್ಲ. ಅವರು ಸುಳ್ಳು ಹೇಳಿದ್ದರೂ ಸಾಕು, ಅಮ್ಮ ಅವರು ಹೇಳಿದ್ದಾರೆ, ಆಹಾ ಮೆಕಾಲೆ ಹೇಳಿದ್ದಾರೆ. ಇವತ್ತು ಯಾರೋ ಮೆಸೇಜ್ ಮಾಡಿದ್ದರು, ವೇದ ಮೇಲೆ 3-4 ವ್ಯಾಖ್ಯಾನಗಳಿವೆ. ನಮ್ಮದು ಸಾಂಪ್ರದಾಯಿಕರು ವಿದ್ಯಾರಣ್ಯ ಸಾಯಣಾಚಾರ್ಯ ಇದ್ದಾರಲ್ಲ, ಅವರದು ಒಂದು ವ್ಯಾಖ್ಯಾನ ಇದೆ. ಅರವಿಂದೋ ಒಂದೊಂದಿದೆ, ಆರ್ಯ ಸಮಾಜ ದಯಾನಂದದಿದೆ, ಇನ್ನೊಬ್ಬರು ಮ್ಯಾಕ್ಸಿಮುಲ್ಲರು ಮಾಡಿದ್ದಾರಲ್ಲ. ನಮ್ಮ ಜನರಿಗೆ ಮ್ಯಾಕ್ಸಿಮುಲ್ಲರ ನೋಡಿ ಹೇಗಿದೆ. ಮ್ಯಾಕ್ಸಿಮುಲ್ಲರ್ ಒಬ್ಬ ರಾಕ್ಷಸ, ಅವನೊಂದು ಅವರ ವ್ಯಾಖ್ಯಾನ ಅವರ ಬುದ್ಧಿಗೊಂದು ಅರ್ಥವಾ? ಮ್ಯಾಕ್ಸಿಮುಲ್ಲರು ವೇದಕ್ಕೆ ವ್ಯಾಖ್ಯಾನ ಮಾಡಿದ್ದನಲ್ಲ, ಅದಕ್ಕೆ ಎಷ್ಟು ಬೆಲೆ ಇದೆ? ಅದನ್ನು ಓದಬಹುದಾ ನಾವು? ಅದೇನು ಅರ್ಥ? ಅವರು ಫೆಲ್ಲೋ ರಾಕ್ಷಸ. ಓನ್ಲಿ ವಿವೇಕಾನಂದ ಅಂತವನೇ, ವಿವೇಕಾನಂದ ಏನು ಹೇಳಿದನೋ ಗೊತ್ತಾ ಮ್ಯಾಕ್ಸಿಮುಲ್ಲರ್ಗೆ? ಅವರೊಂದು ಋಷಿ, ಅವರು ಅವತಾರ ಪುರುಷ ಋಷಿ ಎಂದು ಹೇಳಿದ. ವಿವೇಕಾನಂದ ಮನೆಗೆ ಬಂದಾಗ ಸಿಹಿಯಾಗಿ ಮಾತಾಡಿದ. ಅವರು ಹೋದ ನಂತರ ಏನು ಮಾಡಿದ? ಯಾವಾಗ ಭಾರತ ದೇಶವೆಲ್ಲ ಸರ್ವನಾಶನವಾಗಿ ಕ್ರಿಸ್ತ ಜನರಾಗ್ತಾರೆ ಎಂದು ಪುಸ್ತಕದಲ್ಲಿ ಬರ್ಕೊಂಡ್ರು. ಯಾರು? ಮ್ಯಾಕ್ಸಿಮುಲ್ಲರ್. ಅವರನ್ನು ನಮ್ಮ ವಿವೇಕಾನಂದ ಹೋಗಿ, ಅಬ್ಬ ಋಷಿ, ನಾನು ಋಷಿ ದರ್ಶನ ಮಾಡಿಕೊಂಡು ಬಂದೆ. ನಮ್ಮ ಜನರಿಗೆ ಎಷ್ಟು ದೊಡ್ಡ ಕಳ್ಳರಾದರೆ ಅಷ್ಟು ಮಹನೀಯರಾಗಿ ಕಂಡು ಬರ್ತಾರೆ. ಒಂದು ಭಯಂಕರ ಗುಲಾಮಿ ಬುದ್ಧಿ. ಆ ಕಾಲದಲ್ಲಿ ನೋಡಿದ್ದರೆ ಮಿಕ್ಕ ಎಲ್ಲರಿಗಿಂತ ವಿವೇಕಾನಂದನೇ ತಮ್ಮ ಆತ್ಮವಿಶ್ವಾಸ. ನಮ್ಮ ಹಿಂದೂ ಧರ್ಮ ಅಂದರೆ ಅತ್ಯಂತ ಹೆಚ್ಚಿನ ಸ್ವಾಭಿಮಾನ ಇರುವವನು ವಿವೇಕಾನಂದ. ಆ ಕಾಲದಲ್ಲಿ ನೋಡಿದ್ದರೆ ಇನ್ನೂ ಎಲ್ಲರೂ ಗುಲಾಮರೇ ಆಗಿದ್ದರು ಆ ಬೆಂಗಾಲ್ನಲ್ಲಿ. ಆವಾಗ ನಮ್ಮ ಭಾರತ ದೇಶ, ನಮ್ಮ ಸಂಸ್ಕೃತಿ ಅಂದರೆ ಸ್ವಾಭಿಮಾನವು, ದೇಶಭಕ್ತಿ, ನಮ್ಮ ಹಿಂದೂ ಧರ್ಮಭಕ್ತಿ ಇರುವರಲ್ಲಿ ವಿವೇಕಾನಂದರೇ ಶ್ರೇಷ್ಠರು. ಅವರಷ್ಟು ದೇಶಭಕ್ತಿ ಆ ಕಾಲದಲ್ಲಿ, ಆ ಸ್ವಾಭಿಮಾನ ಇನ್ನು ಯಾರಿಗೂ ಇರಲಿಲ್ಲ ಅವರ ಕಾಲದಲ್ಲಿ. ಅವರದು ನೋಡಿದ್ದರೆ ನನಗದೇ ಕಡಿಮೆ ಅನಿಸುತ್ತಾ ಇದೆ. ಆ ಕಾಲದಲ್ಲಿ ಅವರಿಗೆ ಹೆಚ್ಚು ನಮ್ಮ ಧರ್ಮ ಅಂದರೆ ಸ್ವಾಭಿಮಾನ, ನಮ್ಮ ಧರ್ಮ ಅಂದರೆ ಗರ್ವ ವಿವೇಕಾನಂದಕ್ಕೆ ಹೆಚ್ಚು. ಎಲ್ಲಿ ಹೋದರೂ ಧೈರ್ಯದಿಂದ ಮಾತಾಡಿದ್ದಾರೆ. ಆದರೆ ಅವರು ಹೋಗಿ ಮ್ಯಾಕ್ಸಿಮುಲ್ಲರ್ ನೋಡಿದ್ದರೆ ಸಾಕಯ್ಯೋ, ಅವರು ಋಷಿ ಹೇಳು. ಅವನೊಬ್ಬ ಕಳ್ಳ ಗುಂಡ ಪಾಪಾತ್ಮ. ಅವರನ್ನು ಹೋಗಿ ಋಷಿ, ಅವರನ್ನು ದರ್ಶನ ಮಾಡಿಕೊಂಡುವಕ್ಕೆ ಸ್ಪೆಷಲ್ಲಾಗಿ ಅವ್ರ ಮನೆಗೆ ಹೋಗಿ ದರ್ಶನ. ಅಯ್ಯೋ ರಾಮ, ನಾನು ಅವನು ಬಂದರೆ ಅವರನ್ನು ನೋಡುತ್ತಿರಲಿಲ್ಲ, ಅಷ್ಟು ಪಾಪಾತ್ಮ ಅವನು. ಗೊತ್ತೇ ಇರಲಿಲ್ಲ ನಮಗೆ. ಈಗಲೂ ಅದೇ ಬದುಕಿಸ್ತಾ ಇದ್ದ. ಯಾರು ಶತ್ರುವೋ ಯಾರು ಮಿತ್ರರೋ ಗೊತ್ತಾಗ್ತಾ ಇಲ್ಲ. ಭಯಂಕರ ಬುದ್ಧಿ ಈಗಲೂ ನಡೆಯುತ್ತಾ ಇದೆ. ಏಕೆಂದರೆ ಪುಸ್ತಕಗಳು ಮೇನ್. ನಮ್ಮ ಹಿಂದೂಗಳ ಮೂರ್ಖತನ ಏನಂದರೆ, ಶಾಲೆಗೂ ಕಳಿಸ್ತೀವಿ ಹೇಳ್ತಾರೆ ಹೊರತು ಶಾಲೆಯಲ್ಲಿ ಯಾವ ಪುಸ್ತಕ ಓದ್ತಾರೆ ಅದು ಬರೆದಿರುವವರು ಯಾರು ನೋಡಬಾರ್ದಾ? ಅದು ಬರೆದಿದ್ದರೆ ಯಾರು ಯಾವ ಪುಸ್ತಕ ಹೇಳಿಸ್ತಾ ಇದ್ದಾರೆ? ಅಲ್ಲ, ಶಾಲೆಗೆ ಕಳಿಸೋಣ, ಅವರು ಓದ್ಕೊಳ್ತಾರೆ, ಮಾರ್ಕ್ ಹೆಚ್ಚು ಬಂದಿದೆ, ಡಿಗ್ರಿ ಪಾಸ್ ಆಗಿದ್ದಾನೆ, ಮಾರ್ಕ್ ಹೆಚ್ಚು ಬಂದಿದೆ, ಮೋ ನಮ್ಮ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾನೆ, 90% ಬಂದಿವೆ, ಅವ್ರಿಗೆ ಸೀಟ್ ಸಿಕ್ಕಿದೆ, ಈ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿದೆ, ಇಷ್ಟು ಫೀಸ್ ಅಂತೆ, 1,00,000 ರೂಪಾಯಿ ಫೀಸ್ ಕೊಟ್ಟಿದ್ದೆ, 5,00,000 ಫೀಸ್ ಕೊಟ್ಟು ಸೀಟ್ ತಂದಿದ್ದೇವೆ. ಅದು ನೀವು ಕಾಲೇಜಿನಲ್ಲಿ ಸೀಟ್ ಬಂತು, ನೀವು ಓದ್ಕೊಳ್ತೀವಿ, ಕಾಲೇಜಿಗೆ ಹೋಗ್ತೀವಿ, ಓದ್ ಬಂತು, ಇದೇ ಒಂದನ್ನು ಏನು ಓದ್ತಾರೆ ಅದು ಮಾತ್ರ ನೋಡೋದೇ ಇಲ್ಲ. ಎಲ್ಲರದೇ, ಎಲ್ಲ ಮೂರ್ಖರದೇ, ಎಲ್ಲ ಮೂರ್ಖ ತಾಯಿ ತಂದೆ ಅದೇ ಓದುವುದೇ ಅಲ್ಲ. ಅವ್ರು ಏನು ಹೇಳ್ತಾರೆ ಅದು ನೋಡಬೇಕಾಗಿಲ್ಲ. ಅವ್ರು ದೊಡ್ಡವರಲ್ಲ, ಶಾಲೆಗೆ ಹೋಗಿದ್ದಾರೆ. ಇಂಗ್ಲೀಷ್ ಓದ್ತಾನೆ ನಮ್ಮ ಹುಡುಗ? ನಮ್ಮ ಹುಡುಗ ಇಂಗ್ಲೀಷ್ ಮೀಡಿಯಂ ಓದ್ತಾನೆ. ಒಬ್ಬರು ಬಂದರು ಈ ಕಾರ್ಯಾಲಯದಲ್ಲೇ ಓದಿಕೊಂಡ ವಿದ್ಯಾರ್ಥಿ. ಅವನೇನು ಇಂಗ್ಲೀಷೇ, ನಾನು ಹೇಳಿದ್ದೀನಿ ಇಂಗ್ಲೀಷ್ ಮೀಡಿಯಮ್ಮಾ ಕನ್ನಡ ಮೀಡಿಯಮ್ಮಾ ಇಂಗ್ಲೀಷ್ ಮೀಡಿಯಮ್ಮೇ ಹೇಳಿದನು. ಅಯ್ಯೋ ಇಂಗ್ಲೀಷ್ ಮೀಡಿಯಮ್ಮಾ, ನಿಮ್ಮ ಊರಿನಲ್ಲಿ ಬೇರೆ ಶಾಲೆ ಇಲ್ಲವಾ ಎಂದು ಕೇಳಿದೆ ಅಷ್ಟೇ. ಆ ದಿವಸದಿಂದ ನಾನು ಮಾತಾಡೋದನ್ನು ನಿಲ್ಲಿಸ್ಬಿಟ್ಟೆ. ಇಷ್ಟೇ ನಾನು ಹೇಳಿದ್ದೇನೆ, ಬೈಯಲಿಲ್ಲ ಏನಿಲ್ಲ. ಮತ್ತೆ ಕಂಡು ಬಂದಾಗ ಈ ಒಂಟ್ ಸ್ಪೀಕ್ ಟು ಮೀ, ಅಲ್ಲಿಂದ ಮುಂದಿನಿಂದ ಹೋಗ್ತಾನೆ, ಮಾತಾಡಲ್ಲ. ಈಗ ಇಂಗ್ಲೀಷ್ ಮೀಡಿಯಮನ್ನು ಬೈದರೆ, ಇಂಗ್ಲೀಷ್ ಮೀಡಿಯಮನ್ನು ಕಡೆಗಣಿಸಿದರೆ ನಾನು ಪಾಪಾತ್ಮನಾಗ್ತೀನಿ.
ನನ್ನನ್ನು ರಾಕ್ಷಸ ಚಂಡಾಲ ಸಮಾನವಾಗಿ ನೋಡ್ತಾನೆ. ನೀವು ಇಂಗ್ಲೀಷನ್ನು ನೀವು ಅಡ್ಡಿ ಮಾಡ್ತೀರಿ, ನೀವು ಇಂಗ್ಲೀಷ್ ಮೀಡಿಯಮ್ ಎಂದು ಆಕ್ಷೇಪ ಮಾಡ್ತೀರ, ನಿಮ್ಮನ್ನು ಚಂಡಾಲ ಸಮಾನ ನೋಡ್ತೀವಿ. ಎಲ್ಲಿಗೂ ಹೋಗ್ತಾ ಇದ್ದಾರೆ ನಮ್ಮ ಜನರು. ಅವರು ಏನು ಹೇಳ್ಕೊಡ್ತಾರೆ ನೋಡುವುದು ಬೇಡ, ಏನಾದರೂ ಮಾಡಲಿ, ನಮಗೆ ಏನಾದರೂ ಹಣ ಬಂದರೆ ಸಾಕು, ಗುಲಾಮಿ ಮಾಡಿಬಿಟ್ರು ಹಣ ಕೊಟ್ಟರೆ ಸಾಕು, ನಿಮ್ಮನ್ನು ಸಾಯಿಸ್ತೀವಿ ಅಂದರೆ ಪರವಾಗಿಲ್ಲಪ್ಪ, ಕೈಕಾಲು ಮುರಿಸಿವಿ ಅಂದರೆ 1,00,000 ಕೊಡ್ತೀವಿ, ಹಾಂ ಕೊಡ್ತೀನಿ, ಆಯ್ತು ಕೊಡು, ಈ ಕೈಯ ಸಾಯಿ ವಾಯು, ಈ ಕೈ ಮುರಿದು ಹಾಕ್ತೀನಿ, 1,00,000 ಕೊಡ್ತೀನಿ, ಹಾಂ ಕಾರ್ಡ್ ಕೊಟ್ಟುಬಿಡು, ಪರವಾಗಿಲ್ಲ. ನಂತರ ಅವ್ರ ಫೋಟೋ ಇಟ್ಕೊಂಡು, ಅವ್ರ ಪಾಪ ತುಂಬ ಒಳ್ಳೆಯವರು, ನಮ್ಮ ಒಂದು ಕೈ ಮುರಿದರೆ ಅಷ್ಟೇ 1,00,000 ಕೊಟ್ಟರು, ತುಂಬ ಒಳ್ಳೆಯವರು ಪಾಪ, ಹಾಂ ಈ ಒಂದು ಕೈ ಮುರಿದು ಹಾಕಿ 1,00,000 ಕೊಟ್ಟರು ನನಗೆ, 1,00,000 ಗೊತ್ತಾ, 1,00,000 ಕೊಟ್ಟರು. ಈ ಕಾಲದಲ್ಲಿ ಯಾರು ಕೊಡ್ತಾರೆ, ಒಂದು ಕೈ ಮುರಿದು ಹಾಕಿದ್ರೆ ಅಷ್ಟೇ, ಬಟ್ 1,00,000 ಕೊಟ್ಟರು ಪಾಪ, ಒಳ್ಳೆಯವ್ರು ಪಾಪ, ಚೆನ್ನಾಗಿದೆ ನಿಮಗೆ 1,00,000 ಕೊಟ್ಟರು, ಮೋ ಚೆನ್ನಾಗಿದೆ, ಒಂದು ಕೈ ಮುರಿದು ಹಾಕಿದ್ರೆ ಅಷ್ಟೇ. ಈ ಬುದ್ಧಿಯನ್ನು ಏನು ಹೇಳಬೇಕಪ್ಪ, ಭಯಂಕರ ಬುದ್ಧಿ. ಓಕೆ, ಸೊ ಏಕದಾ ಮಾತುಲೇ ಎಂ ವೈ ಪ್ರಾಹರಾಜನ್ ರುಕ. ಈಗ 27 ದಿವಸ ಯುದ್ಧ ನಡೆಯಿತು. 27 ದಿವಸ ಯುದ್ಧ ನಡೆದ ನಂತರ ಒಂದು ದಿವಸ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಶ್ರೀಕೃಷ್ಣನ ಜೊತೆಗೆ ಮಾತಾಡ್ತಾನೆ ಭೀಮ. ಹೇಳ್ತಾನೆ, ಏನು ಹೇಳ್ತಾನೆ, ಭಾವ ಯುದ್ಧ ಮಾಡ್ತಾನೆ ಇದ್ದೀವಿ, ಅವರನ್ನು ಸೋಲಿಸೋಕ್ಕಾಗ್ತಾ ಇಲ್ಲ, ಅವನು ಮಹಾಶಕ್ತಿವಂತ, ಎಲ್ಲ ಬಗೆಯಾದ ಪ್ರಯತ್ನ ಮಾಡಿದ್ದೀನಿ, ಅವನು ಬೇಗ ಸೋಲಿಸೋಣ ಎಂದು. 27 ಆಯಿತು, ಆಗ್ತಾ ಇಲ್ಲ, ಏಕೋ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು, ಏನಾದರೂ ಉಪಾಯ ಇದೆಯಾ, ಬೇರೆ ಏನಾದರೂ ಉಪಾಯ ಇದೆಯಾ ಹೇಳಿ. ಸಿ ನಶಕ್ತೋಹಂ ಜರಾಸಂದಂ ನಿರ್ಜೇತುಂ ಯುಧಿ ಮಾಧವ. ಮಾಧವ, ಜರಾಸಂದನನ್ನು ಯುದ್ಧದಲ್ಲಿ ಸೋಲಿಸಕ್ಕೆ ಏನೂ ಆಗ್ತಾ ಇಲ್ಲ. ಶತ್ರೋರ್ ಜನ್ಮಮೃತಿ ವಿದ್ವಾನ್ ಜೀವಿತಂ ಚ ಜರಾಕೃತಂ. ಅವರು ಜನ್ಮಮೃತಿ, ಅವರ ಜನ್ಮ ಏನು, ಅವರ ಮರಣವೇನು. ಸಿ ಸಾಮಾನ್ಯವಾಗಿ ಪೂರ್ವಕಾಲದಲ್ಲಿ ಹೆಚ್ಚಿನ ಶಕ್ತಿ ಇದ್ದರೆ ಅವ್ರಿಗೇನು ಸ್ಪೆಷಲ್ ಜನ್ಮ ಇರುತ್ತದೆ, ಯಾರೋ ಒಂದು ವರದಿಂದ ಹುಟ್ಟಿರುವರಾಗ್ತಾರೆ, ಯಾರೋ ಶಾಪ ಪಟ್ಕೊಂಡಿರ್ತಾರೆ ನೋಡಿ, ರಾವಣ ಹೇಗೆ ವರ ಪಡ್ಕೊಂಡ, ಮನುಷ್ಯರು ಬಿಟ್ಟು ಯಾರ ಕೈಯಲ್ಲಿ ಸಾಯಲ್ಲ, ಹಾಗೆ ಏನೋ ಏನಾದರೂ ವರ ಪಡ್ಕೊಂಡು ಜನ್ಮ ಪಡ್ಕೊಂಡನ. ಅವರು ಮರಣದ ರಹಸ್ಯವೇನು, ಹಾಂ ಒಂದು ಕಥೆ ಇರುತ್ತದೆ ನೋಡಿ, ಮಾಯಲ ಪಕ್ಕೀರು ಕಥೆ ಹೇಳಿದ್ದೀನ, ಅದು ಆಂಧ್ರದಲ್ಲಿ ಪ್ರಸಿದ್ಧ. ಮಾಯಲ ಪಕ್ಕೀರು ಫಕೀರ್, ಮಾಯಲ ಫಕೀರ್ ಅಂದರೆ ಒಂದು ಮ್ಯಾಜಿಕ್ ಮಾಡ್ತಾನೆ, ನೀವೇನು ಹೇಳ್ತೀರಿ ಪವಾಡ, ಹಾಂ ಪವಾಡ ಮಾಡುವ ಫಕೀರ್, ಫಕೀರ್ ಅಂದರೆ ಒಂದು ಮುಸಲ್ಮಾನ ಆ ಕಾಲದಲ್ಲಿ. ಅವರ ಪ್ರಾಣ ಎಲ್ಲಿದೆ ಅಂದರೆ ಸಪ್ತ ಸಮುದ್ರ ದಾಟಿ ಒಂದೇನದು ಮರದ, ಆ ಆಲಮರದ ಪೋಟರದಲ್ಲಿ ಒಂದು ಗಿಣಿ ಇರುತ್ತದೆ, ಆ ಗಿಣಿಯಲ್ಲಿ ಇವರ ಪ್ರಾಣ ಇರುತ್ತದೆ. ಹಾಂ ಮಾಯಲ ಫಕೀರು ಪ್ರಾಣ ರಾಮಚಿಲಕದಲ್ಲಿದೆ, ರಾಮಚಿಲಕ ಅಂದರೆ ಗಿಣಿ, ಆ ಗಿಣಿಯಲ್ಲಿರುತ್ತದಂತೆ. ಇವನು ರಾಜಕುಮಾರ ಹುಡುಗ, ಇವನು ಈ ರಾಜಕುಮಾರರು ತುಂಬ ತೊಂದರೆ ಕೊಟ್ಟರೆ ಸಪ್ತ ಸಮುದ್ರ ದಾಟಿ ಅಲ್ಲಿ ಹೋಗಿ ಅದನ್ನು ಹಿಡ್ಕೊಂಡು ಬರ್ತಾನೆ. ಹೇಗೆ, ಏನೋ ಮಾಡ್ತಾನೆ, ಒಂದು ಗಂಡ ಬೇರುಂಡ ಪಕ್ಷಿ ಇರುತ್ತದೆ, ಪಕ್ಷಿಗೆ ತನ್ನನ್ನು ಕಟ್ಕೊಳ್ತಾನೆ, 7 ಸಮುದ್ರಗಳು ದಾಟಿ ಹೋಗ್ತಾನೆ, ಹೋಗಿ ಅಲ್ಲಿ ಏನೇನೋ ಹಾವುಗಳು ಏನೋ ಇರುತ್ತದೆ, ಇಷ್ಟ ದೇವತಾ ಮಾಡಿ ಖಡ್ಗದಿಂದ ಯುದ್ಧ ಮಾಡಿ ತುಂಬ ಸಾಹಸ ಮಾಡ್ತಾನೆ, ಏನೇನೋ ಮಾಡಿ ಆ ಗಿಣಿಯನ್ನು ಹಿಡ್ಕೊಂಡು ಬರ್ತಾನೆ. ಆ ಗಿಣಿ ಹಿಡ್ಕೊಂಡ್ರೆ ಇವನು ಹೀಗಿರುತ್ತದ, ಪ್ರಾಣ ಯಾರದಾದರೂ ಹಾಗಿದೆ. ಅದರಿಂದ ಯಾರಿಗೆ ಯಾರಿಗೆ ಏನೋ ಒಂದು ವಿಶೇಷ ವರ ಇರುತ್ತದೆ. ಅದರಿಂದ ಭೀಮ ಕೇಳ್ತಾ ಇದ್ದಾನೆ ಶ್ರೀಕೃಷ್ಣನನ್ನು, ಇವರ ಜನ್ಮ ಹೇಗೆ, ಇವರ ಮರಣ ಹೇಗೆ, ಯಾರ ಕೈಯಲ್ಲಿ ಏನಾದರೂ ಮರಣ ಇದೆ ಎಂದು ಅವರ ಕೈಯಲ್ಲಿ ಮಾತ್ರ, ಬೇರೆ ಯಾರ ಕೈಯಲ್ಲಿ ಮರಣವಿರಬಾರದು ಎಂದು ಅಂಥದ್ದೇನಾದರೂ ವರ ಪಡ್ಕೊಂಡನಾ ಏನು, ಅಂಥ ವರ ಇದ್ದ ಶ್ರೀಕೃಷ್ಣ ಅದಕ್ಕೋಸ್ಕರನೇ ಹಿಂದೆ ಬಿಟ್ಟ, ಸೋಲಿಸಿದ, ಬಿಟ್ಟ, ಸಾಯಿಸಲಿಲ್ಲ ಗೊತ್ತಾ. ಜರಾಸಂದನಿಗೆ ಅನಿಸುತ್ತಾ ಇದೆ, ಓ ನಾನೇ ಸೋಲಿಸಿಬಿಟ್ಟೆ, ಅವರೇನು ಮಾಡೋಕ್ಕಾಗಲ್ಲ, ನನ್ನನ್ನು ನೋಡಿ ಓಡಿ ಹೋದ ಎಂದು. ಏಕೆ, ಇವರು ಮರಣ ಇನ್ನೊಬ್ಬರ ಕೈಯಲ್ಲಿ ಬರೆದಿದೆ, ಅದಕ್ಕೋಸ್ಕರ ಶ್ರೀಕೃಷ್ಣ ಸುಮ್ಮನೆ ತಡೆಯುತ್ತಾ ಇದ್ದಾನೆ, ಅವರಿಂದಲೇ ಸಾಯಿಸೋಣ. ಕೆಲವರಿಗೆ ಏನೋ ಸ್ಪೆಷಲ್ ವರಗಳಿರುತ್ತವೆ, ಅದರಿಂದ ಅವರಿಂದಲೇ ಸಾಯಿಸಬೇಕು, ಅದಕ್ಕೋಸ್ಕರ ಶ್ರೀಕೃಷ್ಣ ಈಗ ಪ್ರಯೋಜನವಿಲ್ಲ, ನಾನೇ ಹೋಗ್ತೀನಿ ಅಂತ. ಅಂಥದ್ದಿದೆ, ಅಂಥದ್ದೇನಾದರೂ ಇದೆಯಾ, ಭೀಮ ಕೇಳ್ತಾ ಇದ್ದ. ಕೆಲವೊಮ್ಮೆ ನಾವು ಕರ್ಮ, ನಾವು ಏನೋ ಪ್ರಯತ್ನ ಮಾಡಿದರೆ ಕೆಲಸ ಎಷ್ಟು ಮಾಡಿದ್ದರೂ ಆಗಲ್ಲ, ಆವಾಗ ಯೋಚನೆ ಮಾಡ್ತೀವಿ, ಇಲ್ಲಿ ಏನಾದರೂ ಅಡ್ಡಿದೆಯಾ, ಅಥವಾ ನಮ್ಮ ಕೈಯಲ್ಲಿ ಆಗಬಾರದು ಎಂದೇನಾದರೂ ಬರೆದಿದೆಯಾ. ಅವ್ರು ನೋಡಿ ಹೇಳ್ತಾರೆ, ಜ್ಯೋತಿಷ್ಯ ನೋಡಿ, ದಿವ್ಯ ದೃಷ್ಟಿ ನೋಡಿ, ನಿಮ್ಮಿಂದ ಆಗಲ್ಲ, ಇನ್ನೊಬ್ಬರನ್ನು ಹಿಡು ಆಗ್ತದೆ, ಇನ್ನೊಬ್ಬರಂಟರೆ ತಕ್ಷಣವೇ ಆಗಿಬಿಡ್ತದೆ, ಇವರು ಮುಟ್ಟಿದರೆ ಆಗಲ್ಲ. ಅವ್ರು ಏನೋ ಇರುತ್ತದೆ, ಒಬ್ಬೊಬ್ಬರ ಕೈಗೆ ಶಕ್ತಿ ಇರುತ್ತದೆ, ಒಬ್ಬೊಬ್ಬರ ಕೈಗೆ ಶಾಪ ಇರುತ್ತದೆ, ಒಬ್ಬರ ಕೈಗೆ ವರ ಇರುತ್ತದೆ, ವರ. ಕೆಲವರು ಡಾಕ್ಟರ್ಗಳು, ಕೆಲವರಿದ್ದರೆ ಅವ್ರು ಮುಟ್ಟಿದ್ದರೆ ಆಗುತ್ತೆ, ಅವರ ಔಷಧಿ ಅವ್ರು ಮುಟ್ಟಿದ್ದರೆ ಬೇಗ ವಾಸಿ ಆಗ್ತದೆ. ಇನ್ನೊಬ್ಬರು ಒಳ್ಳೆಯ ಡಾಕ್ಟರು, ಅವ್ರ ಬಾಯಿನಿಂದ ಒಳ್ಳೆಯ ಔಷಧಿ ಹೇಳ್ತಾನೆ, ಅವ್ರ ಕೈಯಿಂದ ಕೊಟ್ಟರೆ ಔಷಧಿ ಆಗಲ್ಲ, ಅದೇ ಔಷಧಿ ಇನ್ನೊಬ್ಬರು ಕೊಟ್ಟರೆ ತಕ್ಷಣವೇ ಆಗ್ತದೆ. ನೀವು ನೋಡಿದ್ದೀರಾ,
ಇಂಥದ್ದು ನಾನು ನಿಜವಾಗಿ ನೋಡಿದ್ದೆ. ಅದೇ ಔಷಧಿ ಹೇಳು ಅಂದರೆ ಈ ಔಷಧಿ ಎಂದು ಹೆಸರು ಹೇಳ್ತಾನೆ, ಈ ಔಷಧಿ ಹೀಗೆ ಮಾಡಬೇಕು, ಈ ಪುಸ್ತಕದಲ್ಲಿದೆ, ಶ್ಲೋಕ ಹೇಳ್ತಾನೆ. ಇವಾಗ ನಮ್ಮ ಗುರುಗಳು ಹೇಳಿದ್ದರು, ನಮ್ಮ ಗುರುಗಳು ವಾಸಿ ಮಾಡುತ್ತಿದ್ದರು, ನಾನು ನೋಡಿದೆ ಎಷ್ಟು ಸಲ, ಈ ಒಳ್ಳೆಯ ಔಷಧಿ ಹೇಳ್ತಾನೆ, ಮರು ಕೊಡಿ ಅಂದರೆ ಅವರು ಕೊಟ್ಟರೆ ವಾಸಿ ಆಗಲ್ಲ. ಇದು ಏನಪ್ಪ ಅಂದರೆ, ಅದು ನೋಡಿ, ಅವ್ರ ಕೈಗೆ ಏನೋ ಶಾಪ ವರಗಳಿರುತ್ತವೆ, ಅದೇ ಔಷಧಿ ಇನ್ನೊಬ್ಬರು ಕೊಟ್ಟರೆ ಆಗುತ್ತದೆ. ಇದು ನಮ್ಮ ಶಾಸ್ತ್ರ, ಈ ಆಧುನಿಕರಿಗೇನು ಗೊತ್ತಿಲ್ಲ, ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಶಾಸ್ತ್ರ ಹೇಳ್ತಾರೆ, ಕೈ ಕೈಗೆ ವ್ಯತ್ಯಾಸ ಇರುತ್ತೆ, ಮನುಷ್ಯ ಮನುಷ್ಯನಿಗಿರುತ್ತೆ, ಬಾಯಿ ಬಾಯಿಗೆ ಶಕ್ತಿ ಇರುತ್ತದೆ. ಒಬ್ಬರ ಬಾಯಿಗೆ ಆಗಲಿ ಎಂದು ಹೇಳಿದರೆ ಹಾಗೆ ಬಿಡ್ತದೆ, ಇನ್ನೊಬ್ಬರು ಎಷ್ಟು ಸಲ ಆಗಲಿ ಅಂದರೆ ಯಾವುದಾಗಲ್ಲ. ಅವ್ರ ಬಾಯಿಗೆ ಶಕ್ತಿ ವರ ಇರುತ್ತದೆ, ಪೂರ್ವಜನ್ಮ ಪುಣ್ಯ, ಈ ಜನ್ಮದಲ್ಲಿ ಮಾಡಿರುವ ತಪೋಬಲ, ಅವ್ರ ಬಾಯಿದಿಂದ ಹೇಳಿದರೆ ಆಗುತ್ತದೆ, ಅವ್ರ ದರ್ಶನ ಮಾಡಿಕೊಂಡರೆ ಆಗ್ತದೆ, ಅವ್ರ ನಮಸ್ಕಾರ ಮಾಡಿದರೆ ಆಗ್ತದೆ, ಕೆಲವ್ರಿಗೆ ಏನು ಮಾಡಿದರೆ ಆಗಲ್ಲ. ಒಬ್ಬೊಬ್ಬನಿಗೆ ಒಬ್ಬೊಬ್ಬ ಶಕ್ತಿ, ಒಬ್ಬರಿಗೆ ಕೈ ಶಕ್ತಿ, ಒಬ್ಬರಿಗೆ ಕಾಲು ಶಕ್ತಿ, ಒಬ್ಬರಿಗೆ ನಮಸ್ಕಾರ, ಒಬ್ಬರಿಗೆ ಬಾಯಿನಿಂದ ಹೇಳಿದ್ದರೆ ಆಗುತ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ, ಎಲ್ಲರಿಗೆ ಒಂದೇ ಇರಲ್ಲ, ಒಬ್ಬೊಬ್ಬನಿಗೆ ಒಂದೊಂದು ತಪಸ್ಸು ಶಕ್ತಿ ಇರುತ್ತೆ, ಇದೆಲ್ಲ ಪುಣ್ಯಬಲ. ಆದ್ದರಿಂದ ಇವರಿಗೆ ಏನು, ಇವರ ಜನ್ಮ ಏನು, ಮರಣವೇನು, ಹೇಗಿದೆ ಗೊತ್ತಾಗ್ತಾ ಇಲ್ಲ. ಸಿ ಶತ್ರೋರ್ ಜನ್ಮ ಮೃತಿ ವಿದ್ವಾನ್ ಜೀವಿತಂ ಚ ಜರಾಕೃತಂ. ಅದು ಏನಿದೆ ಅಂದರೆ ಕಥಾ, ಪಾರ್ಥಮಪ್ಯಾಯಯನ್ ಸ್ವೇನ ತೇಜಸಾ ಚಿಂತಯದ್ ಹರಿಹಿ. ಇವರ ಜನ್ಮವೇನು, ಹೇಗಾಯಿತು, ಹೇಗೆ ಮುಟ್ಟಿದ, ಅದೆಲ್ಲ ಶ್ರೀಕೃಷ್ಣ ನೆನಪಿಸ್ಕೊಂಡ. ಶ್ರೀಕೃಷ್ಣನಿಗೆ ಗೊತ್ತು, ಇದು ಗೊತ್ತಾ ಇಲ್ಲಿ ಇಲ್ಲಿ ಹೇಳಲಿಲ್ಲ. ಎಲ್ಲಿದೆ, ಅವರು ಹುಟ್ಟಿದ್ದಾಗ ಅವರಿಗೇನೋ ಶಾಪ ಇತ್ತು, ಅವರೇನೋ ಏನೋ ಹಣ್ಣು ಕೊಟ್ಟರು, ಆ ಕಟ್ಟರೆ ಅದು ನೆನಪಿಲ್ಲ, ತುಂಬ ತುಂಬ ದಿನ ಆಯಿತು, ಮತ್ತೊಂದು ಸಲ ಓದಬೇಕು, ತುಂಬ ದಿವಸ ಆಯಿತು, ಅನೇಕ ಪುಸ್ತಕಗಳು ಓದಿ ಓದಿ ಮರೆತು ಹೋಗ್ತೀನಿ. ಅದೇನೋ ಇದೆ, ಅದು ಕೊಟ್ಟರೆ ಇಬ್ಬರಿಗೆ ಅರ್ಧ ಅರ್ಧ ಶರೀರ ಬೇರೆ ಬೇರೆ ಹುಟ್ಟುತ್ತಾರೆ. ಹುಟ್ಟಿದಾಗ ಅಯ್ಯೋ ಈಗ ಅರ್ಧ ಅರ್ಧ ಆಯ್ತಲ್ಲ, ಇದು ಶವ, ಇವನ್ನು ಏನು ಮಾಡ್ತೀವಿ ಅಂತ ಬಿಸಾಕಿದ್ದಾರೆ. ಅಲ್ಲಿ ಬಿಸಾಕಿದ್ದರೆ ಒಂದು ಜರ ಎಂದು ರಾಕ್ಷಸಿ ಅಲ್ಲಿಂದ ಹೋಗುತ್ತಾ ಇರುವಾಗ ಎರಡನ್ನು ಹೀಗೆ ಸೇರಿಸಿದ್ದ. ಜರಯ ಸಂಧಿತತ್ವಾತ್ ಜರ ಸಂಧಹ, ಸಂಧಾನಂ ಅಂದರೆ ಸಂಸ್ಕೃತದಲ್ಲಿ ಸೇರಿಸುವುದು ಎಂದರ್ಥ. ಜರ ಎಂದು ಒಂದು ರಾಕ್ಷಸಿ ಹೆಸರು, ಜರಯ ಸಂಧಿತತ್ವಾತ್ ಜರಾಸಂಧಹ. ಹಾಗೆ ಒಂದು ಕಡೆ ಸೇರಿಸಿಬಿಟ್ಟ ಅಂದರೆ ನಾವು ಈ ಮಗುವನ್ನು ಈಗ ಉಲ್ಟಾ ಸೇರಿಸಿಬಿಟ್ಟರು, ಈ ಕಡೆ ಇದು ಈ ಕಡೆ ಇದು ಅಂಟ್ಕೊಳ್ಳೋಕ್ಕಾಗ್ತಾ ಇಲ್ಲ, ಹಾಗೆ ಬಿಸಾಕಿದ್ದ. ಅವಳು ಬಂದು ತಂದು ಇಲ್ಲಿಂದ ಇಲ್ಲಿಗಿಟ್ಟರು, ಇಟ್ಟರೆ ಸರಿ ಅಂಟ್ಕೊಂಡುಬಿಟ್ಟ ಅಷ್ಟೆ. ಅಂಟ್ಕೊಂಡು ಮಗು ಅಳುವುದು ಶುರು ಮಾಡಿಬಿಟ್ಟ. ಅಯ್ಯೋ ಮಗು ಅಳುತ್ತಾರೆ ಎಂದು ಯಾರೋ ಎಂದು ನೋಡಿದ್ದರೆ ಇವಳು ಹೋಗಿ ರಾಜನಿಗೆ ಕೊಡ್ತಾರೆ, ಈಗ ಈ ಮಗು ನಿಮ್ಮ ಮಗು, ಈಗ ಇಲ್ಲಿ ಹೋಗಿದ್ದ ನೋಡಿ ಎಂದು ಅವ್ರಿಗೆ ಕೊಟ್ಟ. ಇವನು ಮಹಾಪರಾಕ್ರಮಿ ಆಗುತ್ತಾನೆ, ಸ್ಪೆಷಲ್ ವರದಿಂದ ಹುಟ್ಟಿದ ಎಂದು ಆ ರಾಕ್ಷಸಿ ಹೇಳಿ ಹೋಗ್ತಾಳೆ. ರಾಜ ಸಂತೋಷ ಪಟ್ಕೊಂಡು, ಬೃಹದ್ರಥ ಇವನಪ್ಪ, ಜರಾಸಂಧನಪ್ಪ ಬೃಹದ್ರಥ, ಆಯ್ತೆಂದು ತನ್ನ ಮಗನನ್ನು ಬೆಳೆಸ್ತಾನೆ, ಮಹಾಪರಾಕ್ರಮಿ ಆಗುತ್ತಾನೆ. ಅಂದರೆ ಸ್ಪೆಷಲ್ ವರದಿಂದ ಆಗಿದ್ದ. ಆದ್ದರಿಂದ ಶ್ರೀಕೃಷ್ಣ ಅದೆಲ್ಲ ನೆನಪಿಸ್ಕೊಂಡ, ಇವರ ಜನ್ಮ ಹೇಗಾಯಿತು, ಮರಣ ಹೇಗಾಗುತ್ತದೆ, ಮತ್ತು ಜೀವಿತಂಚ ಜರಾಕೃತಂ, ಇವರಿಗೆ ಜೀವನವನ್ನು ಯಾರು ಕೊಟ್ಟರು, ಆ ಜರ, ಜರ ಕೊಟ್ಟಿರುವ ಜೀವನ, ಜೀವನ ಅಂದರೆ ಪ್ರಾಣ ಕೊಟ್ಟಿದ್ದಳು. ಆದ್ದರಿಂದ ಪಾರ್ಥಮಾಪ್ಯಾಯಯನ್ ಸ್ವೇನ, ಇದೆಲ್ಲ ಪಾರ್ಥನಿಗೆ, ಈ ಭೀಮನಿಗೆ ಈ ಕಥೆಯೆಲ್ಲ ಹೇಳಿ ತೇಜಸ ಚಿಂತಯದ ಹರಿಹಿ. ಅದರಿಂದ ಇವರಿಗೆ ಜನ್ಮ ಮರಣ, ಈಗ ಇದು ಇದು ಜನ್ಮ ಹೀಗಿದೆ, ಬದುಕಿದ್ದು ಹೀಗಿದ್ದಾನೆ, ಮರಣ ಹೇಗೆ ಎಂದು ಯೋಚನೆ ಮಾಡ್ತಾ ಇದ್ದಾನೆ. ಆವಾಗ ಶ್ರೀಕೃಷ್ಣನಿಗೆ ಐಡಿಯಾ ಬಂತು, ಬಂದು ಹೇಳ್ತಾ, ಸಂಚಿಂತ್ಯ ಅರಿವಧೋಪಾಯಂ ಭೀಮಸ್ಯ ಮೋಘ ದರ್ಶನ, ಇವನದು ಹೇಗೆ ಸಾಯಿಸಬೇಕೋ ಯೋಚನೆ ಮಾಡಿ, ದರ್ಶಯಾಮಾಸ ವಿಟಪಂ ಪಾಠಯನ್ ನಿವಸಂಜ್ಞೆಯ. ಅಲ್ಲೇ ಕೂತಿದ್ದರೆ ಅಷ್ಟರಲ್ಲೇ ಅವರು ಬರುತ್ತಾ ಇರುತ್ತಾರಲ್ಲ ಅವರ ಸೇವಕರು, ಅವರು ಜರಾಸಂಧ ಬಂದಿದ್ದನೋ ಅಥವಾ ಅವರು ಯಾರೋ ಆಗ್ತದೆ ಗೊತ್ತಾಗಲ್ಲ. ಅವರಿಂದ ಏನು ಮಾಡಿದ, ಬಾಯಿದಿಂದ ಹೇಳುವುದು ಚೆನ್ನಾಗಿಲ್ಲ ಎಂದು ಒಂದು ಏನದು ಹುಲ್ಲು, ಹುಲ್ಲಿನ ಏನು ಹೇಳ್ತಾರೆ ಕಡ್ಡಿ, ಕಡ್ಡಿ, ಆ ಹುಲ್ಲಿನ ಕಡ್ಡಿ ತಗೊಂಡು ಈಗ ಹೇಳಿದ, ಇದರಿಂದ ಕಿತ್ತು, ಏನು ಕಿತ್ತು, ಹಾಂ ಸೀಳು, ಸೀಳಿಸುವುದು ಕರೆಕ್ಟ್, ಸೀಳಿಸಿ ಈ ಪಕ್ಕ ಈ ಸೈಡ್ ಹಾಕು, ಈ ಪಕ್ಕ ಈ ಸೈಡ್ ಹಾಕು, ಈಗ ಈಗ ಬಂದರೆ ಅಂಟ್ಕೊಳ್ಳೋಕ್ಕಾಗಲ್ಲ, ನೀವು ಹೀಗಿಟ್ಟರೆ ಅಂಟ್ಕೊಂಡು ಬಿಡ್ತದೆ, ಅದರಿಂದ ಹೀಗೆ ಹಾಕಿಬಿಡು ಅಷ್ಟೇ. ಈಗ ತೋರಿಸ್ತಾನೆ, ಈಗ ಇಲ್ಲಿ ಅಲ್ಲಿ ಮಹಾಭಾರತದಲ್ಲಿದೆ, ಈಗ ಇಲ್ಲಿಯೂ ಇಲ್ಲಿ ಇದೆ. ಸಂಚಿಂತ್ಯ ಅರಿವಧೋಪಾಯಂ ಭೀಮಸ್ಯಾಮ್, ಅಲ್ಲಿ ಸ್ವಲ್ಪ ಬೇರೆ ಇದೆ, ಅಲ್ಲೇನೋ ಯುದ್ಧ ಮಾಡುವಾಗ ಹೇಳ್ತಾನೆ, ಇಲ್ಲೇನೋ ಮನೆಯಲ್ಲಿ ಕುಳಿತಿರುವಾಗ ಸ್ವಲ್ಪ ಹೇಳುವ ವ್ಯತ್ಯಾಸ ಇದೆ, ಪರವಾಗಿಲ್ಲ. ಸೊ ದರ್ಶಯಾಮಾಸ ಬಿಟಪ್ ಅಂದರೆ ಒಂದೇ ಕಥಾ, ಒಬ್ಬನು ಹೇಳಿದ್ದು ಕೇಳಿ ಇನ್ನೊಬ್ಬರು ಹೇಳುವಕ್ಕೆ ಹೋದರೆ ಆ್ಯಸ್ ಇಟ್ ಈಸ್ ಆಗಲ್ಲ, ಒಂದು ಚೂರು ಹಿಂದೆ ಮುಂದೆ ಆಗುತ್ತದೆ. ಕಥೆಯನ್ನು ಎಕ್ಸಾಕ್ಟ್ಲಿ ಹಾಗೆ ನೆನಪಿಟ್ಕೊಳ್ಳುವುದು ಕಷ್ಟ, ಯಾರೋ ಅತ್ಯಂತ ಸ್ಮರಣಶಕ್ತಿ ಇರುವವರೇ. ಬಟ್ ಮನುಷ್ಯ ಸ್ವಭಾವ, ನಾನು ಹೇಳಿದ ಕಥೆ ನೀವು ಕೇಳಿ ಇನ್ನೊಬ್ಬರಿಗೆ ಹೇಳುವಕ್ಕೆ ಹೋದರೆ ಕಥೆ ಸ್ವಲ್ಪ ಹಿಂದೆ ಮುಂದೆ ಹೆಚ್ಚು ಕಡಿಮೆ ಆಗೇ ಬಿಡ್ತದೆ, ಹೆಚ್ಚು ಕಡಿಮೆ ಸ್ವಲ್ಪ ಹಾಗೇ ಬಿಡ್ತದೆ. ಆದ್ದರಿಂದ ಆ ಸರಿಯಾದ ವ್ಯಕ್ತಿ ಇದ್ದರೆ ಅದು ಕರೆಕ್ಟಾಗಿ ಹೇಗೆ ಇದೆಯೋ ಅದೇ ಹೇಳ್ತಾನೆ, ಒಂದು ಚೂರು ಬದಲಾಯಿಸಬಾರದು.
ಹೇಗಿದೆಯೋ ಅದೇ ಹೇಳಬೇಕು ಅಲ್ಲವೇ. ಸಂಚಿತ್ಯರಿವಧೋಪಾಯಂ ಭೀಮಸ್ಯಾಮೋಘ ದರ್ಶನ ದರ್ಶಯಾಮಾಸ ಬಿಟಪಂ ಪಾಟಯನ್ನಿವ ಸಂಜ್ಞೆಯ ತದ್ವಿಜ್ಞಾಯ ಮಹಾಸತ್ವೋ ಭೀಮ ಪ್ರಹರತಾಂ ವರಹ. ಇದು ಅರ್ಥ ಮಾಡಿಕೊಂಡ ಭೀಮ ಬುದ್ಧಿವಂತ, ಆ ಯಹೋ ಹೀಗೆ ಮಾಡಬೇಕಾ ಗೊತ್ತಾಯಿತು. ಈಗ ಗೃಹೀತ್ವಾ ಪಾದಯೋ ಶತ್ರುಂ, ಈಗ ಭಯಂಕರ ಶ್ಲೋಕ, ಇದಕ್ಕೆ ಶ್ಲೋಕ ಕೇಳೋದೇ ಭಯಂಕರವಾಗಿದೆ. ಅದು ನೋಡಿ, ಈಗ ಅವರನ್ನು ಕೆಳಗೆ ಬಿದ್ದಾಗ ಅವನ ಒಂದು ಕಾಲು ಮೇಲೆ ಇವರು ಕಾಲಿತ್ತು, ಇನ್ನೊಂದು ಕಾಲು ಮೇಲೆ ಹತ್ತಿ ಅಟ್ಟದ್ರೆ ಈ ಮಧ್ಯದಿಂದ ಹೀಗೆ ಸೀಳಿಸಿಬಿಟ್ಟು ಬಾ, ಅದು ಭಯಂಕರ, ಅದು ನೆನಪಿಸ್ಕೊಳ್ಳೋದು. ಗೃಹೀತ್ವಾ ಪಾದಯೋ ಶತ್ರುಂ ಪಾತಯಾಮಾಸ ಭೂತಲೆ, ಭೂಮಿ ಮೇಲೆ ಹಾಕಿಬಿಟ್ಟ ಜರಾಸಂದನನ್ನು. ಏಕಂ ಪಾದಂ ಪದಾಕ್ರಮ್ಯ, ಒಂದು ಪಾದವನ್ನು ತನ್ನ ಪಾದ ಇಟ್ಟು, ಒಂದು ಪಾದನ ಇನ್ನೊಂದು ಪಾದೆಯನ್ನು ಕೈಯಲ್ಲಿಟ್ಕೊಂಡು, ಏಕಂ ಪಾದಂ ಪದಾಕ್ರಮ್ಯ ದೋರ್ಭ್ಯಾಮನ್ಯ ಪ್ರಗೃಹ್ಯ ಸಹ, ತನ್ನ ಭುಜಗಳಿಂದ ಇನ್ನೊಂದು ಪಾದವನ್ನು ಎತ್ತಿ ಇಟ್ಕೊಂಡು, ಪಾಟಯಾಮಾಸ ಅವರನ್ನು ಸೀಳಿಸುವುದು ಶುರು ಮಾಡಿಬಿಟ್ಟ. ಶಾಖಾಮಿವ ಮಹಾಗಜ, ಒಂದು ಶಾಖ ಅಂದರೆ ಈ ಮರದ ಕೊಂಬೆ ಇರುತ್ತದೆ ನೋಡಿ, ಆ ಕೊಂಬೆನ ಸೀಳಿಸಿದ ಹಾಗೆ ಸೀಳಿಸಿಬಿಟ್ಟನಂತೆ. ಏಕಪಾದ ಅಂದರೆ ಮಹಾಗಜ, ಒಂದು ಆನೆ ಶಾಖವನ್ನು ಹೇಗೆ ಸೀಳಿಸ್ತದೋ ತನ್ನ ಸೊಂಡಿಲಿನಿಂದ, ಹಾಗೆ ಸೀಳಿಸುವುದು ಶುರು ಮಾಡಿದನಂತೆ. ಏಕಪಾದೋರು ವೃಷಣ ಕಟಿಪೃಷ್ಠಸ್ತನಾಂಸಕ, ಈಗ ಒಂದೊಂದು ಪಾಗ, ಈಗ ಇಲ್ಲಿ ಇದು ಹೊಟ್ಟೆ, ಈಗ ಈ ಭಾಗ ಈ ಛಾತಿ, ಈಗ ಇದು ಮೂಗು ಕನ್ನದು, ಒಂದೊಂದೊಂದೊಂದು ಕರೆಕ್ಟ್ ಒಂದು ಎರಡು ಪಾರ್ಟ್ಸ್ಗಳು ಮಾಡುತ್ತಾರೆ ನೋಡಿ. ಏನೊಂದು ಟೇಬಲ್ ಗೀಬಲ್ ಮಾಡುವಾಗ ಎರಡು ಅವಯವಗಳನ್ನು ಮಧ್ಯದಲ್ಲಿ ಏನು ಹೇಳ್ತಾರೆ, ಅದು ಗಮ್ಕೆ ಏನು ಹೇಳ್ತಾರೆ, ಗಮ್ಕೆ ಗಮ್ಕೆ ಅಂಟು ಅಂಟು, ಆ ಕರೆಕ್ಟ್ ಅಂಟು, ಆ ಅಂಟು ಅಂಟಿಸಿ ಅಂಟಿಸ್ತೀವಿ ನೋಡಿ, ಮತ್ತೆ ಬಿಡಿಸಿದ್ದರೆ ಅದೇ ಪಾರ್ಟ್ ಬಿಡಿ ಬಿಡಿ ಬರ್ತದೆ. ಹಾಗೆ ಯಾರೋ ಅಂಟಿನಿಂದ ಅಂಟಿಸಿದ ಹಾಗೆ ಬಿಡಿಸಿದ್ದರೆ ಒಂದದೇ ಪಾರ್ಟ್ ಪಾರ್ಟ್ ಬಿಡಿ 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 ಆಗ್ತಾ ಇದೆ ಅಷ್ಟೇ ಹೊರತು ಮಧ್ಯದಲ್ಲಿ ಇಲ್ಲಿ ಹೋಗಲಿಲ್ಲ. ಇಲ್ಲೊಂದು ಕಟ್ಟು, ಇಲ್ಲೊಂದು ಕಟ್ಟು ಆಗಲಿಲ್ಲ. ಕರೆಕ್ಟಾಗಿ ಒಂದು ಕೈ ಈ ಸೈಡ್, ಒಂದು ಕೈ ಈ ಸೈಡ್, ಒಂದು ಕಾಲು ಈ ಸೈಡು, ಹಾಗೇ ಮಧ್ಯದಲ್ಲೇ ಒಂದೇನದು ಅಂಟಿರುವ ಜಾಗದಲ್ಲೇ ಬಿಟ್ಟು ಹೋಗಿ ಬಿಚ್ಚು ಹೋಗುತ್ತದೆ ನೋಡಿ, ಹಾಗೆ ಆಯ್ತಂತೆ. ಅದರ ಹೇಳ್ತಾನೆ ನೋಡಿ, ಸಿ ಏಕಪಾದೋರು ವೃಷಣ, ಒಂದು ಪಾದ ಒಂದು ವೃಷಣ, ಒಂದು ಕಟಿ ಒಂದು ಪೃಷ್ಠ, ಬೆನ್ನು ಈಗ ತನು ಅಂಸಕೆ ಎಲ್ಲ ಒಂದೊಂದು ಮಧ್ಯ ಮಧ್ಯೆ, ಏಕಬಾಹು ಒಂದು ಕೈ ಒಂದು ಕಣ್ಣು, ಮೂಗಿನ ಅರ್ಧ ಭಾಗ, ಇದೆಲ್ಲ ಒಂದು ಕರೆಕ್ಟಾಗಿ ಏನದು ಬ್ಲೇಡ್ನಿಂದ ಕತ್ತರಿಸಿದ ಹಾಗೆ. ಏಕಬಾಹು ಪಕ್ಷಿ ಭ್ರೂ ಕರ್ಣೆ, ಒಂದು ಭ್ರೂ ಒಂದು ಹುಬ್ಬು ಕರ್ಣ, ಒಂದು ಕಿವಿ ಒಂದು ಸೈಡು. ಶಕಲೇ ದದೃಶ ಪ್ರಜಾ, ಎರಡು ಕರೆಕ್ಟ್ ಮಧ್ಯದಲ್ಲಿ ಏನದು ಪೇಪರ್ ಫೋಲ್ಡ್ ಮಾಡಿ ಕರೆಕ್ಟ್ ಮಾಡಿ ಕತ್ತರಿಸ್ತೀವಿ ನೋಡಿ, ಹಾಗೆ ಕತ್ತರಿಸಿದಂತೆ ಎರಡು ಪಾರ್ಟ್ಗಳಾಗಿದ್ದನಂತೆ. ಆ ಕಾಲದಲ್ಲಿ ವಿಡಿಯೋ ಇರಲಿಲ್ಲ, ವಿಡಿಯೋ ಮಾಡಬಹುದಿತ್ತು ಅಲ್ಲವೇ. ಇಲ್ಲ ಎಂದು ಅವರು ವಿಡಿಯೋ ಹಾಗೆಯೇ ವರ್ಣನೆ ಮಾಡಿದ್ದಾರೆ ನೋಡಿ. ಈ ಶ್ಲೋಕ ವರ್ಣನೆ ನೋಡಿದರೆ ಕಣ್ಣಿಗೆ ಎದುರಾಗಿ ಆಗುತ್ತಿದ್ದಂತೆ. ಅದು ನೋಡಿ, ಆ ವೇದವ್ಯಾಸರ ಆ ಬರೆಯುವ ಪದ್ಧತಿ, ಆ ಕಾಲದಲ್ಲಿ ಚಿತ್ರ ಇರಲಿಲ್ಲ, ಬರವಣಿಗೆನೆ ಶ್ಲೋಕದಲ್ಲಿ ಹೇಗೆ ಬರೆದಿದ್ದಾರೆ ಅಂದರೆ, ಅದು ಕೇಳುತ್ತಾ ಕೇಳುತ್ತಾ ಇದ್ದರೆ ಸಿನಿಮಾ ಹಾಗೆ ಟಿ ವಿ ಹಾಗೆ ಎದುರಾಗೆ ನಡೆಯುತ್ತಿದ್ದಂತೆ ಸ್ಪಷ್ಟವಾಗಿ ಕಂಡು ಬರ್ತದೆ ಅಲ್ಲವೇ. ಹಾಹಾಕಾರ, ಈಗ ಸುತ್ತು ನಗರವಾಸಿಗಳು ನೋಡಿದ್ದಾಗ, ಹಾ ನಮ್ಮ ರಾಜರ ಗತಿ ಹೀಗೆ ಐತೆ, ದೇಶವಾಸಿಗಳೆಲ್ಲ ಅಯ್ಯೋ ಹಾ ಹಾ ಹಾ. ಮಹಾನಾಸೀನ್ ನಿಹತೆ ಮಗದೇಶ್ವರೇ, ಈಗಷ್ಟೇ ಬಿದ್ದು ಬಿಟ್ಟ, ಈಗ ಮತ್ತೆ ಈಗ ಹಾಕಿಬಿಟ್ಟ, ಈ ಪಕ್ಕ ಇದೆ ಈ ಪಕ್ಕ ಈ ಪಕ್ಕ, ಅಷ್ಟೇ ಈಗ ಅಂಟ್ಕೊಳ್ಳಲ್ಲ. ಅಯ್ಯೋ ನಮ್ಮ ರಾಜರ ಗತಿ ಹೀಗಾಯಿತೆ ಅಂದರೆ ಅಯ್ಯೋ 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 ಅಯ್ಯೋ, ಎಲ್ಲರೂ ಹಾ ಹಾ ಅಂದರೇನು, ಅಯ್ಯೋ ಹಾಹಾಕಾರ ಅಂದರೆ ಅಯ್ಯೋ ಅಯ್ಯೋ ಎಂದು ಎಲ್ಲರೂ ಬೇಜಾರು ಮಾಡ್ಕೊ. ಪೂಜೆಯ ಮಾಸತುರ್ ಭೀಮಂ, ಈಗ ಮಿಕ್ಕ ಅರ್ಜುನ ಶ್ರೀಕೃಷ್ಣ ಬಂದು ಭೀಮನನ್ನು ಅಪ್ಪಿಕೊಂಡರು, ಜಯ ಎಂದು ಹೇಳಿದರು. ಭೀಮನಿಗೆ ಜಯ ಎಂದು ಈ ಕಾಲದಲ್ಲಿ ಹೇಳ್ತೀವಲ್ಲ, ಭೀಮ ಗೆದ್ದ ಗೆದ್ದ ಎಂದು ಜಯ ಎಂದು ಹೇಳಿಬಿಟ್ಟರು. ಪೂಜೆಯ ಮಾಸತುರ್ ಭೀಮಂ ಪರಿರಭ್ಯ ಜಯಚ್ಯು ಜಯಾಚ್ಯುತೌ ಸಹದೇವಂ, ಈಗ ಮತ್ತೆ ಸಂಕ್ಷೇಪವಾಗಿ ಈಗ ವಿಸ್ತಾರವಾಗಿ ಹೇಳಲಿಲ್ಲ, ಈಗಷ್ಟೇ ಅವರು ಶವವನ್ನು ಸುಟ್ಟು ಹಾಕಿಬಿಟ್ಟರು. ಈಗ ಎರಡು ಕೆಲಸಗಳಿವೆ, ಮೊದಲೇನು ಅರ್ಜೆಂಟ್ಲಿ ಪಟ್ಟಾಭಿಷೇಕ, ನೆಕ್ಸ್ಟ್ ಯಾರು ರಾಜ, ರಾಜ ಇಲ್ಲದೆ ರಾಜ್ಯ ಇರಬಾರದು, ಯಾಕಂದರೆ ಪರಿಪಾಲನೆ ನಡೆಯಬೇಕಾಗ್ತದೆ, ಪರಿಪಾಲನೆ ನಡೆಯಬೇಕು, ರಾಜ ಇಲ್ಲದೆ ರಾಜ್ಯ ಇರಬಾರದು, ಯಾರೊಬ್ಬ ರಾಜ ಇರಲೇಬೇಕು ಸಿಂಹಾಸನ ಮೇಲೆ. ಅದರಿಂದ ತಕ್ಷಣವೇ ಅವರು ಮಗ ಇದ್ದ, ಮಗ ಬಂದ, ಮಗನಿಗೆ ಆಯ್ತಪ್ಪ ಅಪ್ಪ ಹೋದರು ಯುದ್ಧದಲ್ಲಿ ಅಂದರೆ ಒಪ್ಕೊಂಡ. ಅವನು ಪಟ್ಟಾಭಿಷೇಕ ಮಾಡ್ತೀವಿ ಅಂದರೆ ಅಷ್ಟೇ ಸ್ನಾನ ಮಾಡಿ ಬಂದ, ಎಲ್ಲ ಕುಟ್ಟು ನೀರು ತರಿಸಿಬಿಟ್ಟು ಪಟ್ಟಾಭಿಷೇಕ ಅಲ್ಲೇ ಮಾಡಿಬಿಟ್ಟರು ಮಗನಿಗೆ. ಸಹದೇವ, ಸಹದೇವಂ ತತ್ತನಯಂ, ಅವನು ಭಗವಾನ್ ಭೂತಭಾವನಃ ಶ್ರೀಕೃಷ್ಣ ಭೀಮ ಅರ್ಜುನ ಅಲ್ಲೇ ನಿಂತುಕೊಂಡು ಅವರೇ ಪಟ್ಟಾಭಿಷೇಕ ಮಾಡಿದ್ದ. ಇವರು ದೊಡ್ಡವರೊಂದು ಇವರಿಗೆ ನಮಸ್ಕಾರ ಮಾಡಿದ, ಭೀಮನಿಗೆ ಕಾಣಿಕೆ ಕೊಟ್ಟ, ನೀವು ರಾಜಸೂಯ ಯಾಗ ಮಾಡ್ತಾ ಇದ್ದೀರಿ ಮಾಡಿ ಒಳ್ಳೆಯದು, ನಾವು ಬರ್ತೀವಿ ಎಂದು. ಏಕೆಂದರೆ ಆ ಕಾಲದಲ್ಲಿ ದ್ವೇಷ ಇಲ್ಲ, ನಾನು ಮೊದಲೇ ಹೇಳಿದ್ದೀನಲ್ಲ, ಇನ್ನೊಬ್ಬರಿಗೆ ಪಟ್ಟಾಭಿಷೇಕ ಮಾಡೋದು. ಏಕೆಂದರೆ ಯುದ್ಧದಲ್ಲಿ ನ್ಯಾಯದಿಂದ ಧರ್ಮದಿಂದ ಸಾಯಿಸಿದ್ದರೆ ಅವರು ತಪ್ಪು ಹೇಳಲ್ಲ, ಅನ್ಯಾಯ ಮಾಡಿದರೆ ಬೇಜಾರು ಮಾಡ್ಕೊಳ್ತಾರೆ, ಧರ್ಮದಿಂದ ಸಾಯಿಸಿದ್ದರು ತಪ್ಪಿಲ್ಲ. ಸೊ ಭೀಮಂದು ಕರೆಕ್ಟೇ, ಒಪ್ಕೊಂಡ್ರು. ಅಭ್ಯಸಿಂಚದ ಮೇಯ ಆತ್ಮ ಮಗದಾನಾಂ ಪತಿಂ ಪ್ರಭು, ಮಗದ ದೇಶಕ್ಕೆ ರಾಜನು ತನ್ನ ಮಗ, ಯಾವ ಮಗ, ಜರಾಸಂದನ ಮಗ. ಮೋಚ ಯಾಮಾಸ ರಾಜನ್ಯಾನ್ ಸಂರುದ್ಧ ಮಗದೇನ ಚ, ಇದು ಸಂಕ್ಷೇಪ ಹೇಳಿದ್ದಾರೆ ವಿಸ್ತಾರವಾಗಿ. ಮುಂದಿನ ಅಧ್ಯಾಯ ಶ್ಲೋಕ ಮುಗಿಯಿತು, ಅಧ್ಯಾಯ ಮುಗಿಯಿತು ಅಂದರೆ ಆವಾಗ ಒಳಗೆ ಹೋಗಿ, ಅರಮನೆ ಒಳಗೆ ಹೋಗಿ
ದೊಡ್ಡ ಅರಮನೆ ಅಲ್ಲ, ಅದೇನು ಹೇಳ್ತಾರೆ ಕೋಟೆ, ಕೋಟೆ ರಾಜನ ಕೋಟೆ ಹೇಳ್ತಾರೆ, ಕೋಟೆ ಕೋಟೆ ಒಳಗೆ ಹೋಗಿ ಎಷ್ಟೋ ರಾಜರನ್ನು ಸೋಲಿಸಿ ತಂದು ಸಾವಿರ ಸಾವಿರ ರಾಜರನ್ನು ಸೆರೆಮನೆಯಲ್ಲಿಟ್ಟ, ಹೆಂಗಸರನ್ನು 16,000 ಹೆಂಗಸರನ್ನು ಯುವತಿಗಳನ್ನಿಟ್ಟ, ಅವರಿಬ್ಬರನ್ನು ಬಿಡಿಸಿದ್ದಾನೆ. ಬಿಡಿಸುವುದಕ್ಕೆ ಶ್ರೀಕೃಷ್ಣ ಒಳಗೆ ಹೋಗಿದ್ದಾನೆ. ಹೇಗೆ ಬಿಡಿಸ್ತಾನೆ ಎಲ್ಲ ಮುಂದಿನ ಅಧ್ಯಾಯದಲ್ಲಿ ಬರುತ್ತೈತಿ. ಶ್ರೀಮದ್ ಭಾಗವತೆ ಮಹಾಪುರಾಣೆ ಜರಾಸಂಧ ವಧೋನಾಮ ದ್ವಿಸಪ್ತತಿ ತಮೋಧ್ಯಾಯ. ನಾಳೆ ಅವರನ್ನು ಬಿಡಿಸ್ತಾರೆ. ಈಗ ಅಷ್ಟೇ ಬಿಡಿಸಿದ ನಂತರ ಏನು? ರಾಜಸೂಯ ಯಾಗ ಆಯಿತು. ಓ ಅಯ್ಯೋ ರಾಮ, ಇದನ್ನು ನಾನೇ ಮಾಡಲಿಲ್ಲ, ಸುಮ್ಮನೆ ಇಟ್ಟಿದೆ. ಇದಾಯಿತು, ಇದಾಗಲೇ ಇಲ್ಲ.